ಡೈಜಿ ವರ್ಲ್ಡ್ ವಾಹಿನಿ ವೀಕ್ಷಿಸುತ್ತಿರುವಂಥ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ವಾಲ್ಟರ್ ನಂದಳಿಕೆ. ಎಕ್ಸ್ಪರ್ಟ್ ಟಾಕ್ ಈ ಕಾರ್ಯಕ್ರಮ ಮತ್ತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಮ್ಮೊಂದಿಗೆ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಇದ್ದಾರೆ. ಎಕ್ಸ್ಪರ್ಟ್ ಪಿ ಯು ಕಾಲೇಜ್ ಇದರ ಸಂಸ್ಥಾಪಕರವರು, ಚೇರ್ಮನ್ ಆಗಿದ್ದಾರೆ. ಹಾಗೆಯೇ ಇತ್ತೀಚೆಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಅನ್ ಏಡೆಡ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಎಂಬ ಒಂದು ಒಕ್ಕೂಟದ ಇವರು ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಆದರೆ ಆ ಸಂಸ್ಥೆಯ ಬಗ್ಗೆ ಕೂಡ ಅವರೊಂದಿಗೆ ನಾವು ಮಾತಾಡುವ. ಆದರೆ ಇವತ್ತು ನಾವು ಮಾತಾಡುವಂತಹ ವಿಷಯ ಏನೆಂದರೆ, ಈಗಾಗಲೇ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿವೆ. ಪಿ ಯು ಮತ್ತು ಎಸ್ ಎಸ್ ಎಲ್ ಸಿ ಬಹಳ ಮಹತ್ವದ ಘಟ್ಟದ ಎಕ್ಸಾಮ್ಸು. ಈ ಮಕ್ಕಳ ಮುಂದೆ, ಶಿಕ್ಷಕರ ಮುಂದೆ ಇರುವಂತಹ ಚಾಲೆಂಜಸ್ ಏನು? ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಏನೆಲ್ಲ ಬದಲಾವಣೆಯಾಗಿದೆ, ಪರೀಕ್ಷೆಯಲ್ಲಿ ಏನು ಬದಲಾವಣೆಯಾಗಿದೆ, ಹಾಗೆಯೇ ಅವರ ಸಂಸ್ಥೆಯಲ್ಲಿ ಅಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಬದಲಾವಣೆಯಾಗಿದೆ, ಹೀಗೆ ಬಹಳಷ್ಟು ವಿಷಯಗಳು ನಮ್ಮ ಮುಂದಿವೆ. ಬನ್ನಿ, ಎಕ್ಸ್ಪರ್ಟ್ ಟಾಕ್ ಎಕ್ಸ್ಪರ್ಟ್ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಇವರೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪರೀಕ್ಷಾ ಪರ್ವ, ಹಬ್ಬ 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 ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಪರೀಕ್ಷೆ ಅಂದರೆ ಹಬ್ಬ ಅಲ್ಲ ಮಕ್ಕಳಿಗೆ. ಆದರೆ ಈ ಒಂದು ಪರೀಕ್ಷಾ ಪರ್ವದಲ್ಲಿ ಮಕ್ಕಳ ಮುಂದೆ ಭಾಳಷ್ಟು ಚಾಲೆಂಜಸ್ ಇವೆ, ಭಾಳಷ್ಟು ಪರೀಕ್ಷೆಗಳಿವೆ. ಯಾವ ಎಲ್ಲ ಚಾಲೆಂಜಸ್ ಈಗ ಪ್ರಸ್ತುತ ಈ ಟೈಮಲ್ಲಿ ಮಾರ್ಚ್ ಏಪ್ರಿಲಲ್ಲಿ ನಮ್ಮ ವಿದ್ಯಾರ್ಥಿಗಳ ಮುಂದಿವೆ? ನೀವು ಹೇಳಿದ ಹಾಗೆ ಹಬ್ಬ ಅಂತ ಒಂದು ಈ ಒಂದು ಆ ಪ್ರೊಸೀಜರ್ಸ್ ಎಲ್ಲ ಇದ್ದರೂ ಸಹ ಹಬ್ಬ ಅಂತ ಯಾರೂ ಎಣಿಸೋದಿಲ್ಲ. ಯಾಕಂದರೆ ಮಕ್ಕಳಿಗೆ ಮೆಜಾರಿಟಿ ಹೇಳೋದು ನಾನು, ಬೇರೆ ಎಲ್ಲದೂ ಖುಷಿಯಲ್ಲಿ ಮಾಡ್ತಾರೆ. ಓದೋದು, ಸ್ಟಡೀಸ್, ಎಕ್ಸಾಮ್ ಹೇಳೋದು ಕೂಡ ಒಂದು ನಮ್ಮನೆ ವೈರಾಗ್ಯದ ಹಾಗೆ. ಆ ಟ್ರೆಂಡ್ ಹೋಗಬೇಕು, ಅದು ಹಬ್ಬವಾಗಿ ಪರಿವರ್ತನೆ ಆಗಬೇಕು. ಆವಾಗ ಪ್ರತಿಯೊಂದು ಸ್ಟೂಡೆಂಟ್ ಹಿ ಆರ್ ಶಿ ಕ್ಯಾನ್ ಡೂ ಹಿಸ್ ಆರ್ ಹರ್ ಲೆವೆಲ್ ಬೆಸ್ಟ್, ಅದರಲ್ಲಿ ಡೌಟೇ ಇಲ್ಲ. ಈಗ ನೋಡಿ, ಈಗ ಫೆಬ್ರವರಿ, ಈಗ ಪರೀಕ್ಷೆಯ ಒಂದು ಏನು ಕಾಲಘಟ್ಟ ಅಂತ ಹೇಳ್ತಾರಲ್ಲ. ಈಗ ಫಸ್ಟ್ ಪಿ ಯು ಸಿದು ಬೋರ್ಡ್ ಎಕ್ಸಾಮ್ ಆಗ್ತಾ ಇದೆ, ಇಟ್ಸ್ ಆಲ್ರೆಡಿ ಆನ್. ಮಾರ್ಚ್ 4th-5th ಬೋರ್ಡ್ ಫಸ್ಟ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಇದೆ. ಆಮೇಲೆ ಸೆಕೆಂಡ್ ಪಿ ಯು ಸಿದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಆಯಿತು. ಆಮೇಲೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಮಾರ್ಚ್ 2nd ಸ್ಟಾರ್ಟ್ ಆಗ್ತದೆ, ಮಾರ್ಚ್ ಲಾಸ್ಟ್ ವೀಕ್ವರೆಗಿದೆ. ಅದಾದ ನಂತರ ಇದು ಸೆಕೆಂಡ್ ಪಿ ಯು ಸಿದು. ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಅದಾದ ನಂತರ ಎಸ್ ಎಲ್ ಸಿ ಎಕ್ಸಾಮ್ ಆದ ನಂತರ ಸಾಧಾರಣ ನಮ್ಮ May 7th ಹೇಳುವಾಗ ನೀಟ್ ಎಕ್ಸಾಮ್ ಬರ್ತದೆ. May 7th ಒನ್ ಡೇ, ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಸಾಧಾರಣ ಒಂದು 16 ಲಕ್ಷ ಮಕ್ಕಳು ಆ ಎಕ್ಸಾಮ್ ಬರೀತಾರೆ. ಅತೀ ದೊಡ್ಡ ಎಕ್ಸಾಮ್ ಅಂತ ಹೇಳ್ಬೋದು. ನ್ಯಾಷನಲ್ ಲೆವೆಲಲ್ಲಿ ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್. 16 ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಆನ್ ಒನ್ ಡೇ. ಆಮೇಲೆ ಅದಕ್ಕಿಂತ ಮೊದಲು ಏಪ್ರಿಲ್ 2nd ಎರಡನೇ ಹಂತದ JEE Main ಎಕ್ಸಾಮ್ ನಡೀತದೆ. JEE Main ಎಕ್ಸಾಮ್ ಟು ಗೆಟ್ ಅಡ್ಮಿಷನ್ ಟು ಡಿಫ್ರೆಂಟ್ NITs ಆ್ಯಂಡ್ IITs JEE Main ಎಕ್ಸಾಮ್ ಬರೀಲೇಬೇಕು. ಮೊದಲನೇ ಹಂತದ ಎಕ್ಸಾಮ್ ಜನವರಿ ಲಾಸ್ಟ್ ವೀಕಲ್ಲಿ ಆಗಿದೆ. ಎರಡನೇ ಹಂತದ ಎಕ್ಸಾಮ್ ಈಗ ಏಪ್ರಿಲ್ 2nd ಆಗ್ತದೆ. May 7th ನಮ್ಮ ನೀಟ್ ಎಕ್ಸಾಮ್ ಇದೆ. ಆಮೇಲೆ ಮೇ ಬಿ May 3rd-4th ಅಲ್ಲಿ JEE Advanced ಎಕ್ಸಾಮ್ ಆಗ್ತದೆ. ಸೊ ಆವಾಗ ಒಂದು ಈ ನೀವು ಏನು ಹಬ್ಬ ಅಂತ ಹೇಳ್ತಿರಲ್ಲ, ಅದು ಅಲ್ಲಿಗೆ ಆ ಲೆಕ್ಕದಲ್ಲಿ ಇದು ಹಬ್ಬ ಮುಗಿತದೆ. ಹೌದು, ಸರಿ. ಈಗ ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ, ನಿಮ್ಮ ಪ್ರಕಾರ ಆ್ಯಸ್ ಎ ಯುನೋ ಸ್ಟೇ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, ಆ್ಯಸ್ ಎ ಆಲ್ಸೋ ಆ್ಯಸ್ ಎ ಪ್ರೊಫೆಸರ್, ಮಕ್ಕಳಿಗೆ ಸಮಯ ಸಾಕ ಎಲ್ಲ ಪರೀಕ್ಷೆಗಳಿಗೆ ಏನು ರೆಡಿ ಮಾಡಲಿಕ್ಕೆ? ಇದೊಂದು ಬಹಳ ಒಂದು ಏನು ಒಂದು ಡಿಬೇಟೇಬಲ್ ಕ್ವೆಶ್ಚನ್ ಇದು. ಬಟ್ ಡೆಫಿನೆಟ್ಲಿ ದಟ್ ಡಿಬೇಟ್ ವಿಲ್ ಬಿ ಮಸ್ಟ್ ಬಿ ಇನ್ ಫೇವರ್ ಆಫ್ ಸ್ಟೂಡೆಂಟ್ಸ್. ಯಾಕಂತೇಳಿ ನೀವೊಂದು ಕ್ವೆಶ್ಚನ್ ಕೇಳಿದೀಗ, ಈ ಎಕ್ಸಾಮ್ಸ್ಗಳಿಗೆ ತಯಾರು ಮಾಡಲಿಕ್ಕೆ ಮಕ್ಕಳಿಗೆ ಸಮಯಾವಕಾಶ ಸಾಕಾಗ್ತದ ಅಂತ, 1 ಆನ್ಸರ್ ಖಂಡಿತ ಇಲ್ಲ, ಸಾಕಾಗೋದಿಲ್ಲ. ಯಾಕಂಥೇಳಿದರೆ ಈ ನಮ್ಮ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದದ್ದೇ ಲೇಟ್. ಅದು ಫಸ್ಟ್ ಪಿ ಯು ಸಿ ಆಗಲಿ ಸೆಕೆಂಡ್ ಪಿ ಯು ಸಿ ಆಗಲಿ ಸ್ಟಾರ್ಟ್ ಆದದ್ದು ಲೇಟ್. ಅಟ್ಲೀಸ್ಟ್ 1 ಲೇಟಾಗಿ ಸ್ಟಾರ್ಟ್ ಆಗಿದೆ. ಬಟ್ ಫೈನಲ್ ಎಕ್ಸಾಮ್ ಇದೆ ಅಲ್ಲ, ಡೇಟ್ ಸೇಮ್. ಇನ್ಫ್ಯಾಕ್ಟ್ ಎಲ್ಲ ವರ್ಷದಕ್ಕಿಂತ ಒಂದು 2-3 ದಿವಸ ಬೇಗ ಅಂತ ಹೇಳ್ಬೋದು, ಒಂದು ವಾರ ಬೇಗ ಅಂತ ಹೇಳ್ಬೋದು. ಅಂದರೆ ಬೇರೆ ನಾರ್ಮಲ್ ಇಯರ್ಸಿಗೆ, ನಾನು ಕೋವಿಡ್ ಇಯರ್ಸ್ ಅಲ್ಲ, ನಾರ್ಮಲ್ ಇಯರ್ಸಿಗೆ ಕಂಪೇರ್ ಮಾಡಿದರೆ
ಒಂದು ತಿಂಗಳು ಕಡಿಮೆ ಅಂತ ಹೇಳ್ಬೋದು ಕಾಲಾವಕಾಶ. ಅದು ಒಂದು ನೆಗೆಟಿವ್ ಸ್ಟೂಡೆಂಟ್ಸ್ಗಳಿಗೆ. ಇನ್ನೊಂದು, ಈ ಎಲ್ಲ ಮಕ್ಕಳಿದ್ದಲ್ಲ, ಈ ಕೋವಿಡ್ ಹಂತದಲ್ಲಿ ಪಾಸಾಗಿ ಬಂದ ಮಕ್ಕಳು, ಇವರು ದೇ ಹ್ಯಾವ್ ಗಾನ್ ಥ್ರೂ ದಿಸ್ ಕೋವಿಡ್ ಇಯರ್ಸ್. ಸಾಧಾರಣ 2 ವರ್ಷ, 2 ವರ್ಷದಲ್ಲಿ ಅವರಿಗೆ ಸ್ಟೂಡೆಂಟ್ಸಿಗೆ ಕ್ಲಾಸ್ ಆದದ್ದು ನನ್ನ ಪ್ರಕಾರ ಒಂದು 7-8 ತಿಂಗಳು ಅಷ್ಟು ಆಗಲಿಲ್ಲ. ಎಸ್, ರೈಟ್ ರೈಟ್ ರೈಟ್. ಅಂದರೆ ಫಸ್ಟ್ ಪಿ ಯು ಸಿ ಬಂದ ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ವರೆಗೆ ಏನು ಕ್ಯಾಲಿಬರ್ ಇರಬೇಕು ಅದಿಲ್ಲ ಹೆಚ್ಚಿನವರಿಗೆ, ಮೆಜಾರಿಟಿ, ಎಕ್ಸೆಪ್ಷನ್ಸ್ ಇರ್ಬೋದು. ಸೆಕೆಂಡ್ ಪಿ ಯು ಸಿಯಲ್ಲಿ ಏನು ಕಲಿತಾ ಇದ್ದಾರೆ ಅವರಿಗೆ ಫಸ್ಟ್ ಪಿ ಯು ಸಿವರೆಗೆ ಏನು ಕ್ಯಾಲಿಬರ್ ಇರಬೇಕು ಅದಿಲ್ಲ. ಬಟ್ ಸಿಲೆಬಸ್ ಇಸ್ ಸೇಮ್. ಸೇಮ್ ಅಂದರೆ ಅವರು ಅಬ್ಸಾರ್ಬ್ ಮಾಡಿಕೊಳ್ಳುವ ರೇಟ್ ತುಂಬ ಕಡಿಮೆ ಇರ್ತದೆ. ಒಂದು ಟಾಪಿಕನ್ನು, ಈಗ ಮ್ಯಾಥ್ಸಲ್ಲಿ ಒಂದು ಟ್ರಿಗ್ನೋಮೆಟ್ರಿ ಅಂತ ಒಂದು ಟಾಪಿಕ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನಾರ್ಮಲ್ ಟೈಮಲ್ಲಿ ಒಂದು 18 ಗಂಟೆ ಬೇಕಂತಾದರೆ, ನಾರ್ಮಲ್ ಟೈಮಲ್ಲಿ ಈ ಕೋವಿಡ್ ಸಿಚುವೇಷನಿಂದಾಗಿ ಅವರ ಕ್ಯಾಲಿಬರ್ ಸ್ವಲ್ಪ ಕಡಿಮೆ ಇರ್ತದೆ. ಈ ಟ್ರಿಗ್ನೋಮೆಟ್ರಿ ಸಿಲೆಬಸ್ಸನ್ನು ಅವರಿಗೆ ಕಲಿಬೇಕಂತಾದ್ರೆ ನನ್ನ ಪ್ರಕಾರ ಒಂದು 25 ಗಂಟೆ ಆದರೂ ಬೇಕು, 18 ಗಂಟೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದು ಟಾಪಿಕ್ ಇದೆ, ಸೆಕೆಂಡ್ ಪಿ ಯು ಸಿಯಲ್ಲಿದೆ. ಅದನ್ನು ಕಲೀಲಿಕ್ಕೆ ಸಾಧಾರಣ ಒಂದು 6 ಗಂಟೆ ಬೇಕಂತ ಅಂದ್ಕೊಳ್ಳೋಣ, ನಾರ್ಮಲ್ ಟೈಮ್. ಸಿನ್ಸ್ ದೀಸ್ ಸ್ಟೂಡೆಂಟ್ಸ್ ಆರ್ ಏನು ಕೋವಿಡ್ ಟೈಮಲ್ಲಿ ಚೆನ್ನಾಗಿ ಕಲೀಲಿಲ್ಲ ಮೆಜಾರಿಟಿ ಆಫ್ ದೋಸ್ ಸ್ಟೂಡೆಂಟ್ಸ್, ಈ 6 ಗಂಟೆ ಪಾಠವನ್ನು 6 ಗಂಟೆಯಲ್ಲಿ ಮಾಡಿದರೆ ಅವ್ರಿಗೆ ತುಂಬ ಫಾಸ್ಟ್ ಆಗ್ತದೆ. ಮಿನಿಮಮ್ 8 ಗಂಟೆ ಬೇಕು. ಪ್ರತಿಯೊಂದು ಟಾಪಿಕ್ಗೆ ಹೀಗೆ ಆದರೆ ಸಿಲೆಬಸ್ ಕಂಪ್ಲೀಟ್ ಮಾಡಿ ಅವರು ಡೈಜೆಸ್ಟ್ ಮಾಡಿಕೊಳ್ಳಲಿಕ್ಕೆ ನಾರ್ಮಲ್ ಆಗಿ ಎಷ್ಟು ಟೈಮ್ ಬೇಕು ಅದಕ್ಕಿಂತ ಅಟ್ಲೀಸ್ಟ್ 50% ಜಾಸ್ತಿ ಟೈಮ್ ಬೇಕಾಗುತ್ತದೆ. ಎಲ್ಲಿ ಕೊಟ್ಟಿದ್ದಾರೆ? ಕೊಡಲಿಲ್ಲ. ಎಸ್ ಎಸ್ ಎಸ್. ಇದರ ಬಗ್ಗೆ ಪಿ ಯು ಬೋರ್ಡ್ ಡೈರೆಕ್ಟರ್ ಹತ್ರ ನಾನು ಈ ಕ್ವಶನ್ ಕೇಳಿದಾಗ ಅವರು ಹೇಳಿದರು, ಐ ಡೂ ಎಗ್ರಿ ಮಿಸ್ಟರ್ ನಾಯಕ್, ಬಟ್ ಎಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಫಾಲೋ ದ ಗವರ್ಮೆಂಟ್ ಆರ್ಡರ್. ಗೌರ್ಮೆಂಟ್ ಹ್ಯಾಸ್ ಟು ಬಿ ಚೇಂಜ್ ಬೈ May 2nd week. ಸೊ ಎಲೆಕ್ಷನ್ಸ್ ಹ್ಯಾವ್ ಟು ಬಿ ಹೆಲ್ಡ್. ಸೊ ಫ್ರಮ್ ದ್ಯಾಟ್ ಡೇಟ್ ಯು ಗೋ ಬ್ಯಾಕ್. ಸೊ ಅದಕ್ಕಿಂತ ಮೊದಲು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಆಗಬೇಕು, ಅದಕ್ಕಿಂತ ಮೊದಲು 2nd PUC ಎಕ್ಸಾಮ್ ಆಗಬೇಕು, ಅದಕ್ಕಿಂತ ಮೊದಲು 1st PUC ಎಕ್ಸಾಮ್ ಆಗಬೇಕು. ಹಾಗಾದರೆ ಮಕ್ಕಳ ಪ್ರಿಪ್ರೇಷನ್ ಬೇಸಿಸ್ ಮೇಲೆ ಎಕ್ಸಾಮ್ ಅಲ್ಲ, ಇಲೆಕ್ಷನ್ ಡೇಟ್ ಬೇಸಿಸ್ ಮೇಲೆ ಮಕ್ಕಳಿಗೆ ಎಕ್ಸಾಮ್. ಸೊ ಇಟ್ ಇಸ್ ಎನ್ ಇಂಜಸ್ಟಿಸ್ ಟು ದ ಸ್ಟೂಡೆಂಟ್ಸ್. ನಿಮ್ಮ ಕ್ವಶನ್, ಪ್ರಿಪ್ರೇಷನ್ಗೆ ಮಕ್ಕಳಿಗೆ ಟೈಮ್ ಸಾಕ? ಆನ್ಸರ್ ಇಸ್ ನಾಟ್ ಎಟ್ ಆಲ್ ಇನಫ್. ನೀವು ಯಾವುದೇ ಟೀಚರ್ ಹತ್ರ ಕೇಳಿ, ಯಾವುದೇ ಒಂದು ಶೈಕ್ಷಣಿಕವಾಗಿ ಆಕ್ಟಿವ್ ಇರೋರ ಹತ್ರ ಕೇಳಿ, ಖಂಡಿತ ಸಾಕಾಗೋದಿಲ್ಲ ಇದು. ಬಟ್ ಯಾರ ಹತ್ರ ಹೇಳೋದು? ಕರೆಕ್ಟ್ ಸರ್. ಈಗಾಗಲೇ ನಾವು ಮಾತಾಡಿದಂಥ ಈ ಪರೀಕ್ಷಾ ಪರ್ವಗಳಲ್ಲಿ ಮೇನ್ ಎಕ್ಸಾಮ್ನ ಬಗ್ಗೆ ನಾವು ಮಾತಾಡಿದ್ದೀವಿ. ಜಿ ಮೇನ್ ಅಡ್ವಾನ್ಸ್ ಮತ್ತು ನೀಟ್ CET, ದೇ ಆರ್ ಯುನೋ ಹೆಚ್ಚು ವಿದ್ಯಾರ್ಥಿಗಳು ಅದು ಚೂಸ್ ಮಾಡುವಂತಹ ಎಕ್ಸಾಮ್ಸ್ಗಳು. ಆದರೆ ನಾನು ಆಲ್ಮೋಸ್ಟ್ ಎವ್ರಿ ಮಂತ್ ಈ ನ್ಯೂಸ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ, ಎಕ್ಸ್ಪರ್ಟ್ ಕಾಲೇಜಿಗೆ ಆ ಇದರಲ್ಲಿ ರ್ಯಾಂಕ್ ಬರ್ತಾ ಇದೆ, ಇಲ್ಲಿ ಟಾಪರ್ಸ್ ಬರ್ತಾ ಇದ್ದಾರೆ, ಇಲ್ಲಿ ಇಲ್ಲಿ ಬೇರೆ 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 ಎಕ್ಸಾಮ್. ನನಗಂತೂ, ನಾನು ಕಾಮರ್ಸ್ ಸ್ಟೂಡೆಂಟು, ಎಲ್ಲೂ ಕೇಳಲಿಲ್ಲ. ಆದರೆ ಒಂದು ನನಗೆ ಹೇಳಿ, ಟೋಟಲ್ ಅಂದರೆ ನಿಮ್ಮ ಕಾಲೇಜಿನಲ್ಲಿ ರೆಪ್ರೆಸೆಂಟ್ ಮಾಡುವಂತಹ ವಿದ್ಯಾರ್ಥಿಗಳು ಎಷ್ಟು ಕಾಂಪಿಟಿಟಿವ್ ಎಕ್ಸಾಮ್ಸ್ಗಳನ್ನು ಅವರು ಬರೀತಾರೆ? ಇಲ್ಲ ನೋಡಿ, ನಮ್ಮ ಕಾಲೇಜಲ್ಲಿ ಸೇ ಈಗ ನೀವು ಹೇಳಿದರೆ ಕೆಲವು ಕಾಂಪಿಟಿಟಿವ್ ಎಕ್ಸಾಮ್ಸ್, ಹೌದು, CET, ನೀಟ್, JEE Main, JEE Advanced, NDA, ದಿಸ್ ಆರ್ ಆಲ್ ಡಿಫ್ರೆಂಟ್ ಕಾಂಪಿಟಿಟಿವ್ ಎಕ್ಸಾಮ್ಸ್. ಕಾಂಪಿಟಿಟಿವ್ ಎಕ್ಸಾಮ್ಸ್ ಅಂತ ಹೇಳಿದರೆ ನಂಬರ್ ಆಫ್ ಸೀಟ್ಸ್ ಆ ಎಕ್ಸಾಮ್ ಆದ ನಂತರ ಅವರು ಯಾವ ಕೋರ್ಸಿಗೆ ಹೋಗ್ತಾರೆ ಆ ಕೋರ್ಸಲ್ಲಿ ನಂಬರ್ ಆಫ್ ಸೀಟ್ಸ್ ಕಡಿಮೆ ಇದೆ, ಬಟ್ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಆದ್ದರಿಂದ ಅಂಥ ಎಕ್ಸಾಮ್ಸ್ಗಳನ್ನು ಇಡೋದು, ಕಾಂಪಿಟಿಷನ್ ಇರಬೇಕು, ದ ಬೆಸ್ಟ್ ವಿಲ್ ಬಿ ಚೋಸನ್ ಎಸ್ ಟು ಫಿಲ್ ದೋಸ್ ಸೀಟ್ಸ್. ದಟ್ಸ್ ವೈ ದೇ ಆರ್ ಕಾಲ್ಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹೌದು ಹೌದು. ಒಂದು ಯಾವುದೇ ಒಂದು ಕಾಂಪಿಟೇಷನ್ ಅಂತ ಹೇಳಿದ ಕೂಡಲೇ ಒಂದು ರಿಗರಸ್ ಟ್ರೈನಿಂಗ್ ವಿಲ್ ಮೇಕ್ ಎ ಬಿಗ್ ಡಿಫ್ರೆನ್ಸ್. ದಟ್ಸ್ ವೈ ಟ್ರೈನಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆ ಟ್ರೈನಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡುವಾಗ ದೇರ್ ಆರ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ಇನ್ ದ ಎಂಟೈರ್ ಕಂಟ್ರಿ. ಯಾರ ಪ್ರಿಪ್ರೇಷನ್ ಮೆಥಡಾಲಜಿ ಚೆನ್ನಾಗಿರ್ತದೆ,
ಯಾರು ಮಕ್ಕಳನ್ನು ಯಾರು ಸ್ಟೂಡೆಂಟ್ಸನ್ನು ಚೆಂದ ಮಾಡಿ ಒಂದು ಗೈಡ್ ಮಾಡ್ತಾರೆ, ಅವ್ರ ಹತ್ರ ಬೆಸ್ಟ್ ಆಫ್ ದಿ ಎಫರ್ಟ್ಸ್ ಹಾಕಿ ಅವರಿಂದ ಬೆಸ್ಟ್ ರಿಸಲ್ಟ್ಸ್ ತರಿಸ್ತಾರೆ, ದಟ್ ವಿಲ್ ಮೇಕ್ ಎ ಡಿಫರೆನ್ಸ್ ವೆದರ್ ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಗುಡ್ ಟು ಟ್ರೈನ್ ಫಾರ್ ದ್ಯಾಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ನಾಟ್ ಅಂತ. ಸೊ ನೀವು ಹೇಳಿದ್ದು ಕರೆಕ್ಟ್, ಕನ್ಸಿಸ್ಟೆಂಟಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೆರ್ ಆರ್ ಗುಡ್ ರ್ಯಾಂಕ್ಸ್ ಇನ್ ಆಲ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫ್ರಮ್ ಎಕ್ಸ್ಪರ್ಟ್. ಮಕ್ಕಳ ಪ್ರಯತ್ನ ಆ್ಯಂಡ್ ಟು ಸಿ ದ್ಯಾಟ್ ದೇರ್ ಎಫರ್ಟ್ಸ್ ಆರ್ ಪ್ರಾಪರ್ಲಿ ಚಾನಲೈಸ್ಡ್, ಅದು ನಮ್ಮ ಪ್ರಯತ್ನ. ಅವರ ಎಫರ್ಟ್ಸ್ ಕರೆಕ್ಟಾಗಿ ಚಾನಲೈಸ್ ಆಗುವುದನ್ನು ನೋಡಿಕೊಳ್ಳೋದು ನಮ್ಮ ಪ್ರಯತ್ನ. ಅದು ಈ ಪ್ರಯತ್ನಗಳೆಲ್ಲ ಒಳ್ಳೆಯದಿದ್ದರೆ, ಕನ್ಸಿಸ್ಟೆಂಟ್ ಆಗಿದ್ದರೆ, ಗುಡ್ ರಿಸಲ್ಟ್ಸ್ ವಿಲ್ ಬಿ ಶ್ಯೂರ್. ಹೌದು, ಈಗ ಈ ಟೈಮಲ್ಲಿ ಈ ಎಲ್ಲ ಟಾಪ್ ಎಕ್ಸಾಮ್ಸ್ ಇವೆ, ಆದರೆ ಡ್ಯೂರಿಂಗ್ ಫಾರ್ ಎಕ್ಸಾಂಪಲು ನಮ್ಮ ಜಾನ್ವರಿ ಸಾರಿ ಒಂದು ಅಕ್ಟೋಬರಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ಆ ಟೈಮಲ್ಲಿ ಕೂಡ ಬೇರೆ ಬೇರೆ ಎಕ್ಸಾಮ್ ಇರ್ತಾವ? ಇಲ್ಲ, ಒಂದು ನವಂಬರ್ ಹೇಳುವ, ಅಕ್ಟೋಬರ್ ನವಂಬರ್ ಹೇಳುವಾಗ ಅಲ್ಲಿ ಒಂದು ಎಕ್ಸಾಮ್ ಇದೆ, ಎನ್ ಡಿ ಎ ಎಕ್ಸಾಮ್ ಇರ್ತದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ. ಈ ನಮ್ಮ ಇಂಡಿಯನ್ ಆರ್ಮಿ ಅದಕ್ಕೆಲ್ಲ ಜಾಯ್ನ್ ಆಗಲಿಕ್ಕೆ ಒಂದು ರಿಟರ್ನ್ ಎಕ್ಸಾಮ್ ಇರ್ತದೆ. ಆ ರಿಟರ್ನ್ ಎಕ್ಸಾಮಲ್ಲಿ ಒನ್ ಹೂ ಗೆಟ್ಸ್ ಥ್ರೂ ಅವ್ರಿಗೆ ಪುನಃ ಒಂದು ಬೇರೆ ಇಂಟರ್ವ್ಯೂ ಎಲ್ಲ ಇರ್ತದೆ. ಸೊ ಅದು ಒಂದೇ ಎಕ್ಸಾಮ್ ಬೇಸಿಸ್ ಮೇಲೆ ಡೈರೆಕ್ಟ್ ಅಡ್ಮಿಷನ್ ಸಿಗೋದಲ್ಲ. ಓಕೆ, ಬಟ್ ದಟ್ ಈಸ್ ಮೊದಲೇ ಹಂತದ ಎಕ್ಸಾಮ್. ಅದರಲ್ಲಿ ಎಲ್ಲರೂ ಬರೆಯುವುದಿಲ್ಲ, ಅದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ಅದು ಬರೀತಾರೆ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ತುಂಬ ಜನ ಅದಕ್ಕೆ ಅದರಲ್ಲಿ ಕ್ವಾಲಿಫೈ ಆಗ್ತಾರೆ. ಆ್ಯಂಡ್ ದೆರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಜಾಯಿನ್ಡ್ ನಮ್ಮ ಡಿಫೆನ್ಸಿಗೆ ಜಾಯ್ನ್ ಆಗಿ, ದೆರ್ ಆರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಿಮ್ಮ ಯಾವುದು ಇನ್ನು ನೇವಿಯಲ್ಲಿ ನಮ್ಮ ಒಂದು ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಸ್ಟೂಡೆಂಟ್ಸ್ ಇದ್ದಾರೆ, ದೇ ಆರ್ ಸರ್ವಿಂಗ್ ಇನ್ ನೇವಿ ನಾವು. ಆ್ಯಂಡ್ ನಿಮ್ಮ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ಕೂಡ ನೀಡ್ತದೆ ಅದಕ್ಕೆ ಯಾವ ಸಬ್ಜೆಕ್ಟ್? ಯಾ, ವಿ ಟ್ರೈನ್ ದೆಮ್ ಫಾರ್ ದ್ಯಾಟ್ ಆಲ್ಸೋ, ವಿ ಟ್ರೈನ್ ದೆಮ್ ಆ್ಯಂಡ್ ಬಟ್ ಅದಕ್ಕೆ ಮೈಂಡ್ ಸೆಟ್ ಬೇರೆ ಇರ್ತದೆ, ಅದಕ್ಕೆ ಪೇರೆಂಟ್ಸ್ ಒಪ್ಪಬೇಕು, ಅವರಿಗೊಂದು ದೇ ಮಸ್ಟ್ ಬಿ ಕಟ್ ಫಾರ್ ದ್ಯಾಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಪೊಲೀಸ್ ಕಮಿಷನರ್ ಇದ್ದರು, ಗೋಪಾಲ್ ಹೊಸೂರ್ ಅಂತ, ಹೌದು, ರಿನೌಂಡ್ ಪೊಲೀಸ್ ಕಮಿಷನರ್, ಪೊಲೀಸ್ ಆಫೀಸರ್, ಐಜಿಪಿ ಆಗಿದ್ದರು. ಹೌದು, ಅವರ ಮಗ ಸಮರ್ ಹೊಸೂರ್ ಅಂತ, ಅವನು ನಮ್ಮ ಕಾಲೇಜಲ್ಲೇ ಕಲಿತದ್ದು. ಆ್ಯಂಡ್ ನಾವು ಈಸ್ ಎ ವೆರಿ ಎಂಥದ್ದು ಪಾಪ್ಯುಲರ್ ನೇವಿ ಆಫೀಸರ್. ಓಕೆ ಓಕೆ. ಸೊ ಆ ಕೈಂಡ್ ಎಕ್ಸಾಮ್ ಖಾಲಿ ಇನ್ ಬಿಟ್ವೀನ್ ಇರುವುದು ಅದು ಮಾತ್ರ ಒಂದು? ಹೌದು, ನಾರ್ಮಲಿ ಆ ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಇರ್ತದೆ, ಡ್ಯೂರಿಂಗ್ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಆ ಎಕ್ಸಾಮ್ಸ್ ಬರ್ತದೆ. ಸೊ ಸಮ್ ಆಫ್ ಅವರ್, ನಾಟ್ ಎವ್ರಿಬಡಿ, ಸಮ್ ಆಫ್ ಅವರ್ ಸ್ಟೂಡೆಂಟ್ಸ್ ರೈಟ್ ದ್ಯಾಟ್ ಎಕ್ಸಾಮ್. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ನಮ್ಮ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಎಕ್ಸಾಮ್ನ, ಇತ್ತೀಚೆಗೆ ನಾನು ಕೇಳಿದ ಪ್ರಕಾರ ಏನು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಥವಾ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಹೇಗೆ ಭಿನ್ನವಾಗಿದೆ ಈ? ಹಾಂ, ಅಂದರೆ ಇತ್ತೀಚೆಗೆ ಗೌರ್ಮೆಂಟ್ ಏನು ಆಲೋಚನೆ ಮಾಡಿತ್ತಂತ ಹೇಳಿದರೆ, ನಮ್ಮ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಇಷ್ಟುವರೆ ಹೇಗಿದೆ ಅಂದರೆ ಅರೌಂಡ್ 65%, ನಾನು ಎವರೇಜ್ ತಗೊಳ್ತಾ ಇದ್ದೇನೆ, ಪಾಸಿಂಗ್ ಪರ್ಸೆಂಟೇಜ್ 10th ಸ್ಟ್ಯಾಂಡರ್ಡ್ ಇರಲಿ ನಮ್ಮ ಪಿ ಯು ಅಲ್ಲಿ ಅರೌಂಡ್ 65%, ಅಂದರೆ 100ರಲ್ಲಿ 65 ಮಕ್ಕಳು ಪಾಸ್ ಆಗ್ತಾರೆ, 35 ಮಕ್ಕಳು ಫೇಲ್ ಆಗ್ತಾರೆ. ಫೇಲ್ ಆದವರಲ್ಲಿ ಹೆಚ್ಚಿನವರು ಎಜುಕೇಷನನ್ನೇ ಡಿಸ್ಕಂಟಿನ್ಯೂ ಮಾಡ್ತಾರೆ. ಹಾಗಾಗಬಾರ್ದು, ಅವರಿನ್ನೂ ಕಲಿಬೇಕು. ಕಲಿಯುವ ಹಂತದಲ್ಲಿ ಕಲಿಯದೇ ಬೇರೆ ಮಾಡಲಿಕ್ಕೆ ಹೋದರೆ ಅದು ಇಟ್ ಕ್ಯಾನ್ ಬಿ ಲಾಸ್ ಆಫ್ ಯೂತ್ ಪವರ್ ಅಂತ ಬೇರೆ ಬೇರೆ ಥಿಯರೀಸ್. ಅದು ಇನ್ ಎ ವೇ ದೇ ಆರ್ ರೈಟ್, ಗುಡ್ ಥಾಟ್. ಎಸ್, ಇನ್ ಎ ವೇ ಇಟ್ ಇಸ್ ಗುಡ್. ಆ ಪಾಸಿಂಗ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಅವ್ರೇನು ಮಾಡಿದ್ರು ಅಂತ ಹೇಳಿದರೆ, ಎಕ್ಸಾಮ್ ಪ್ಯಾಟರ್ನನ್ನೇ ಸುಲಭ ಮಾಡುವ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಜಾಸ್ತಿ ಮಾಡುವ ಅಂತ. ಅರೌಂಡ್ 20-25 ಮಾರ್ಕ್ಸ್ ಔಟ್ ಆಫ್ 100 ದೇ ಇನ್ಕ್ಲೂಡೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಹಾಗೆಲ್ಲ ಮಾಡಿದರು. ಈ ಥಾಟ್ ಪ್ರೊಸೆಸನ್ನು ಅವರು ಇನ್ಕ್ಲೂಡ್ ಮಾಡಿದ್ದು ಲೇಟ್ ಆಯಿತು ಮಾತ್ರ. ಅದರದ್ದು ಫಸ್ಟ್ ಪ್ಯಾಟರ್ನ್ ಸಿಕ್ಕಿದ್ದೆ ಡಿಸೆಂಬರ್ 3rd ವೀಕಲ್ಲಿ. ಅಂದರೆ ಗೊತ್ತಾಯಿತು, ಈಗ ಈಗ ಫಸ್ಟ್ ಪಿ ಯು ಸಿಯಲ್ಲಿ ಎಕ್ಸಾಮ್ ಆಗ್ತಾ ಇದೆಯಲ್ಲ, ಅವರಿಗೆ ಟೈಮ್ ಸಾಕಾಗ ಏನೇನು ಸಾಕಾಗಲಿಲ್ಲ. ಈವನ್ ಸೆಕೆಂಡ್ ಪಿ ಯು ಸಿಗೆ ಸಹ ಸಾಕಾಗೋದಿಲ್ಲ. ಎನಿ ಚೇಂಜ್ ಇಸ್ ಓಕೆ, ಬಟ್ ಚೇಂಜ್ ಮಸ್ಟ್ ಬಿ ವೆಲ್ ಥಾಟ್ ಆ್ಯಂಡ್ ಇಟ್ ಶುಡ್ ಹ್ಯಾವ್ ಬಿನ್ ಇನ್ಫಾರ್ಮ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ವೆಲ್ ಇನ್ ಅಡ್ವಾನ್ಸ್. ನಾನು ಎಷ್ಟೋ ವೇದಿಕೆಗಳಲ್ಲಿ ನಾವು ಟೀಚರ್ಸ್ ಹತ್ರ ಮಾತಾಡಿದ್ದೇನೆ ನಾನು, ದಿಸ್ ಚೇಂಜ್ ಇಸ್ ಓಕೆ, ಮೋಸ್ಟ್ ಆಫ್ ದೆಮ್ ವಿಲ್ ಟೆಲ್ ಚೇಂಜ್ ಇಸ್ ಓಕೆ, ಬಟ್ ದ ಟೈಮ್ ಗಿವನ್ ಟು ಇಂಪ್ಲಿಮೆಂಟ್ ದಿಸ್ ಚೇಂಜ್ ಇಸ್ ನಾಟ್ ಎಟ್ ಆಲ್ ಓಕೆ. ಆದರೂ ತರಾತುರಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ಒಂದು
ಎಂಥದ್ದು ಸಾಹಸ ಅಂತ ಹೇಳೋದಿಲ್ಲ ನಾನು, ಇಟ್ ಇಸ್ ಎ ರಾಂಗ್ ಡಿಸಿಷನ್. ಇದೇ ವರ್ಷ ಫಾಸ್ಟ್ ಮಾಡಬೇಕು ಅಂತ. ಮತ್ತು ಅದರ ಫೈನ್ನೆಸ್ ಇಂಪ್ಲಿಮೆಂಟ್ ಮಾಡೋರಿಗೆ ಏನೂ ಗೊತ್ತಾಗೋದಿಲ್ಲ. ಐ ಡೋಂಟ್ ಥಿಂಕ್ ಆ ಇಂಪ್ಲಿಮೆಂಟ್ ಮಾಡೋರು ದೇ ಹ್ಯಾವ್ ಎಕ್ಸೆಲ್ಡ್ ಇನ್ ಎಜುಕೇಷನ್. ನೋ, ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡೋದಂತ ಆದರೆ ಆ ತರಾತುರಿಯಲ್ಲಿ ಇಂಪ್ಲಿಮೆಂಟ್ ಮಾಡುವ ಅಗತ್ಯವೇ ಇಲ್ಲ. ಅಲ್ಲ, ಆ ಬರುವಾಗ ನನ್ನದೊಂದು ಪ್ರಶ್ನೆ ಇರ್ತದೆ. ಪ್ರತಿ ಬಾರಿ ನಾವು ಏನಾದರೂ ಶಿಕ್ಷಣದ ಚೇಂಜಸ್ ಬಗ್ಗೆ ನಾವು ಓದಿದಾಗ, ಪತ್ರಿಕೆಗಳಲ್ಲಿ ಓದಿದಾಗ ಅಥವಾ ಮಾಧ್ಯಮದಲ್ಲಿ ಓದಿದಾಗ, ಶಿಕ್ಷಣ ತಜ್ಞರ ಏನು ಅವರ ಅನುಭವದ ಮೇರೆಗೆ ಅವರ ಒಪಿನಿಯನ್ ಕೌಂಟ್ ಮಾಡ್ತಾರೆ. ಸರ್, ಯಾರು ಈ ಶಿಕ್ಷಣ ತಜ್ಞರು? ನೀವು ಇದ್ದೀರಾ ಅದರಲ್ಲಿ? ಅಲ್ಲ, ಈಗ ನೋಡಿ, ನೀವು ನನ್ನನ್ನು ಕರೆದು ಈಗ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ. ನೀವೇನು ಸಾಮಾಜಿಕ ಕಳಕಳಿ ಇದೆ, ದೈಜಿ ವರ್ಲ್ಡ್ ಮೀಡಿಯಾಕ್ಕೆ ಸಾಮಾಜಿಕ ಕಳಕಳಿ ಇದೆ, ಹಾಗೆ ಕೆಲವು ಮೀಡಿಯಾ ದೇ ಆರ್ ಗುಡ್, ಸಾಮಾಜಿಕವಾಗಿ ಒಳ್ಳೇದು ಮಾಡಬೇಕು ಅಂತ ಕೆಲವರು ಮಾಡೋರು ಇದ್ದಾರೆ, ಅದರಲ್ಲಿ ನೀವು ಸಹ ಒಬ್ಬರು. ನೀವು ನನ್ನನ್ನು ಯಾಕೆ ಕರೆದದ್ದು? ಒಂದು ಒಳ್ಳೆಯ ಒಪಿನಿಯನ್ ಇದರ ಬಗ್ಗೆ, ಒಂದು ಕರೆಕ್ಟ್ ಒಪಿನಿಯನ್ ಈ ಪರೀಕ್ಷೆಯ ಟೈಮಲ್ಲಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ. ಹೌದಲ್ಲ? ಸರಿ ಸರಿ. ಸೊ ನೀವು ನನ್ನನ್ನು ಶಿಕ್ಷಣ ತಜ್ಞ ಅಂತಲೇ ಕರೆದು ನೀವು ಏನೋ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ. ನನ್ನ ಹಾಗೆ ಬೇರೆಯವರು ಯಾರಾದರೂ ಇದ್ದರೆ ಅವರನ್ನು ಕರೆದು ಮಾಡ್ತೀರಿ. ಇದು ಇಟ್ಸ್ ನಾಟ್ ಬಯಾಸ್ಡ್ ಒನ್. ಯಾರು ನಿಜವಾಗಿ ಆ ಫೀಲ್ಡಲ್ಲಿ ವರ್ಕ್ ಮಾಡಿರ್ತಾರೆ, ಆ್ಯಸ್ ಎ ಟೀಚರ್, ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್, ಮತ್ತು ಕಾಲೇಜ್ ನಡೆಸಿ ಡೆವಲಪ್ ಮಾಡಿ ಒಂದು ಸಕ್ಸಸ್ಸನ್ನು ಯಾರು ತಂದಿರ್ತಾರೆ, ಅವ್ರ ಹತ್ರ ಮಾತಾಡಿದರೆ ಒಂದು ಒಳ್ಳೆಯ ಅವರ ಅನುಭವಗಳನ್ನು, ಅವರ ಅನಿಸಿಕೆಗಳನ್ನು ಮಕ್ಕಳಿಗೆ ಪೇರೆಂಟ್ಸಿಗೆ ಹಂಚಿಕೊಂಡ್ರೆ ಅವರಿಗೊಂದೇನೋ ಮೋಟಿವೇಶನ್ ಆಗ್ತದೆ. ದೇ ಕ್ಯಾನ್ ಡೂ ದೇರ್ ಲೆವೆಲ್ ಬೆಸ್ಟ್ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತೀರಿ. ಬಟ್ ನೀವು ಏನು ಮಾಡ್ತಾ ಇದ್ದೀರಿ ಅದು ಆ್ಯಕ್ಚುಲಿ ಯಾರ ಹತ್ರ ಪವರ್ ಇದೆ ಅವ್ರಿಗೆ ಅನ್ನಿಸ್ಬೇಕು. ಯಾರನ್ನು ಎಕ್ಸಾಕ್ಟ್ಲಿ ಕರೆದು ಕೇಳಿದರೆ ಅವರ್ ಡಿಸಿಷನ್ಸ್ ವಿಲ್ ಬಿ ದ ಬೆಸ್ಟ್ ಅನ್ನೋದು, ಅಷ್ಟು ಆ ಪ್ರಜ್ಞೆ ಅವರಿಗಿರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ನಾಟ್ ದೇರ್. ನನ್ನನ್ನು ಕರಿಬೇಕಂತ ಹೇಳಿದಲ್ಲ ನಾನು. ಹೌದೌದು, ಕರೆಕ್ಟ್ ಕರೆಕ್ಟ್. ನಿಜವಾದ ಶಿಕ್ಷಣ ತಜ್ಞರು ಯಾರಿರ್ತಾರೆ ಅವರನ್ನು ಕರೆದು ಕೇಳಬೇಕು. ನಮ್ಮನ್ನು ಸಹ ಕೇಳ್ಬೋದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೇರೆ ಯಾರಿಲ್ವ? ಇಡೀ ನಮ್ಮ ಎಜುಕೇಷನಲ್ಲಿ, ಇಡೀ ಕರ್ನಾಟಕ ಸ್ಟೇಟಲ್ಲಿ, ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿಯ ದೀಸ್ ಆರ್ ದ ಟೂ ಡಿಸ್ಟ್ರಿಕ್ಟ್ಸ್ ವಿಚ್ ಆರ್ ನೋನ್ ಫಾರ್ ಎಜುಕೇಷನ್, ಎಜುಕೇಷನ್ ಹಬ್. ಎಸ್, ಹೌದಲ್ಲ? ಹಾಗಾದರೆ ಇಲ್ಲಿ ಯಾರ ಹತ್ರ ಆದರೂ ಕೇಳ್ಬೋದಲ್ಲ? ಯಾರ ಹತ್ರ ಕೇಳೋದಿಲ್ಲ. ಸೊ ಐ ಡೋಂಟ್ ನೋ ಅವರ ಮನಸ್ಸಲ್ಲಿ ಏನಿದೆ ಅಂತ. ನಾವು ತುಂಬ ವಾಯ್ಸ್ ದೊಡ್ಡದು ಮಾಡಲಿಕ್ಕೆ ನಮಗೆ ಸಹ ಒಳ್ಳೇದಾಗೋದಿಲ್ಲ. ಎಷ್ಟು ಅಂತ ಮಾಡೋದು? ಬಟ್ ಎಷ್ಟೋ ಇನ್ನೊಂದು ವಿಷಯ ಹೇಳ್ತೇನೆ. ನಮ್ಮಲ್ಲಿ ಮೋರ್ ದ್ಯಾನ್ 50% ಆಫ್ ದಿ ಸ್ಟೂಡೆಂಟ್ಸ್, ಅದು ಸ್ಕೂಲ್ ಲೆವೆಲಲ್ಲಾಗಲಿ ಕಾಲೇಜ್ ಲೆವೆಲಲ್ಲಾಗಲಿ, ಮೋರ್ ದ್ಯಾನ್ 50% ಆಫ್ ದಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್. ಮೋರ್ ದ್ಯಾನ್ 50%. ನೀವು 60% ಅಂತಲೇ ಹೇಳ್ಬೋದು. ಗೌರ್ಮೆಂಟ್ ಮತ್ತು ಏಡೆಡ್ ಸ್ಕೂಲಲ್ಲಿ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಕಲಿಯುವ ಮಕ್ಕಳು 40% ಮಾತ್ರ. ಹೌದು, ಮೆಜಾರಿಟಿ ಆರ್ ಸ್ಟಡಿಂಗ್ ಇನ್ ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್. ಈ ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಹಾಗಾದರೆ ಮೆಜಾರಿಟಿ ಕಲಿತರೂ ಸಹ ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕಲ್ಲ, ಅವರ ಫೀಲ್ ಏನು ಅಲ್ಲಿ ಕಲಿಯೋ ಮಕ್ಕಳು. ಸೊ ಇಲ್ಲಿ ಡಿಸಿಷನ್ ಅನ್ನು ತೆಗೆದುಕೊಳ್ಳುವುದು ಓನ್ಲಿ ಕನ್ಸಿಡರಿಂಗ್ ದೀಸ್ 40% ಆಫ್ ದಿ ಕರೆಕ್ಟ್. ಎಸ್, ದಟ್ ಈಸ್ ಎಷ್ಟು ಮಟ್ಟಿಗೆ ಅದು ಇಫೆಕ್ಟಿವ್ ಆಗಿರುತ್ತೆ? ನಾಟ್ ಫೇರ್, ನಾಟ್ ಫೇರ್, ನಾಟ್ ಫೇರ್. ನೀವು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಯು ಹ್ಯಾವ್ ಗಾಟ್ ಪವರ್, ಈ 60% ಅಂದರೆ ಮೆಜಾರಿಟಿ ಯಾರು ಇರ್ತಾರೆ ಅವ್ರದ್ದು ಸಹ ಒಪಿನಿಯನ್ ತಗೊಳ್ಳಿ. ಅದರಲ್ಲಿ ಏನೋ ಒಳ್ಳೇದಿರ್ಬೋದು, ಅದನ್ನು ನೀವು ತಗೊಳ್ಳಿ. ಮತ್ತು ನಿಮ್ಮ ಸೋಚ್ ವಿಚಾರ ಏನಿದೆ ಅದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿ, ಆ್ಯಂಡ್ ದ ಬೆಸ್ಟ್ ಡಿಸಿಷನ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್. ಅದು ಎಲ್ಲ 100% ಮಕ್ಕಳಿಗೆ ಸಹ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ. ಹೌದು. ಆದರೆ ಈ ಅನ್ಏಡೆಡ್ ಅಂತ ಹೇಳುವಾಗ ನೀವು ಇತ್ತೀಚೆಗೆ ಏನು ನಿಮ್ಮ ಸಂಸ್ಥೆ ಕುಪ್ಮ ಅಂದರೆ ಅನ್ಏಡೆಡ್ ಕರ್ನಾಟಕ ಅನ್ಏಡೆಡ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್. ಓಕೆ, ಅದು ಎಷ್ಟು ವರ್ಷದಿಂದ ಅಸ್ತಿತ್ವದಲ್ಲಿದೆ ಮತ್ತು ಇಲ್ಲ ಇತ್ತೀಚೆಗೆ ಒಂದು 4-5 ತಿಂಗಳಾಯ್ತು? ಓ, ಸ್ಟಾರ್ಟ್ ಮಾಡಿದ್ದು ಹೊಸ ಇಡೀ ಸ್ಟೇಟ್ಗೆ. ಕರೆಕ್ಟ್. ಆಲ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕಮಿಂಗ್ ಟುಗೆದರ್ ಅಂಡ್ ದೇ ಹ್ಯಾವ್ ಫಾರ್ಮ್ ಮ್ಯಾನೇಜ್ಮೆಂಟ್. ಎಸ್, ಮ್ಯಾನೇಜ್ಮೆಂಟ್. ಓ ಓ, ಓಕೆ ಓಕೆ. ಈಗ ನೀವು ಅದರ ಫಸ್ಟ್ ಇದರದ್ದು ಸೆಕ್ರೆಟರಿ ಆಗಿದ್ದೀರಿ, ಕಾರ್ಯದರ್ಶಿ ಆಗಿದ್ದೀರಿ. ಏನು ಸರ್ ರೆಸ್ಪಾನ್ಸಿಬಿಲಿಟಿ? ಈ ರೆಸ್ಪಾನ್ಸಿಬಿಲಿಟಿ ಅಂದರೆ ನೋಡಿ, ಆಲ್ವೇಸ್ ಯೂನಿಟಿ ಹ್ಯಾಸ್ ಗಾಟ್ ಸ್ಟ್ರೆಂತ್. ಎಸ್, ನಾವು ಹೋರಾಟಕ್ಕಾಗಿ ಅಲ್ಲ, ಹೋರಾಟ ಮಾಡಲಿಕ್ಕೆ ನಮಗೆ ಟೈಮ್ ಸಹ ಸಿಗೋದಿಲ್ಲ. ನಾವು ಹೋರಾಟ ಮಾಡಿ ಕೂತ್ಕೊಂಡ್ರೆ ನಮ್ಮ ಒಂದು ಕಾರ್ಯ ಏನೆಲ್ಲ ಇರ್ತದೆ ಅದೆಲ್ಲ ಎಫೆಕ್ಟ್ ಆಗ್ತದೆ. ಬಟ್ ಯೂನಿಟಿ ಸ್ಟ್ರೆಂತ್ ಅಂತ ಹೇಳಿದರೆ, ವಿ ಮೇ ಹ್ಯಾವ್ ಸಮ್ ಗುಡ್ ಐಡಿಯಾಸ್ ವಿಚ್ ವಿ ಕ್ಯಾನ್ ರೆಪ್ರೆಸೆಂಟ್. ಅವರಿಗಾದರೆ ಕನ್ಫ್ಯೂಸ್ ಆಗ್ಬೋದು ಗೌರ್ಮೆಂಟಿಗೆ,
ಅಥವಾ ಅಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಯಾರಿರ್ತಾರೆ, ಯಾರ ಹತ್ರ ಕೇಳೋದು? ಎಷ್ಟೋ ಅನ್ಏಡೆಡ್ ಕಾಲೇಜ್ಗಳಿದೆ, ಪ್ರೀ ಯೂನಿವರ್ಸಿಟಿ ಕಾಲೇಜ್ಗಳಿದ್ದಾವೆ. 5,600 ಪ್ರೀ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ 3,200 ಅನ್ಏಡೆಡ್ ಪ್ರೀ ಯೂನಿವರ್ಸಿಟಿ ಕಾಲೇಜಸ್, ಅಂದರೆ ಮೋರ್ ದ್ಯಾನ್ 50%. ಈ 3,200ರಲ್ಲಿ ಯಾರ ಹತ್ರ ಕೇಳೋದು? ಒಬ್ಬರ ಹತ್ರ ಕೇಳಿದ ಇನ್ನೊಬ್ಬರ ಹತ್ರ ಕೇಳಿ ಒಬ್ಬರ ಹತ್ರ ಕೇಳಿದ ಇನ್ನೊಬ್ಬರಿಗೆ ಬೇಜಾರಾಗ್ತದೆ ಅಂತ ಯಾರ ಹತ್ರ ಕೇಳೋದಿಲ್ಲ ಅವರು. ಕರೆಕ್ಟ್. ಆ ಕನ್ಫ್ಯೂಷನೇ ಬೇಡ ಅಂತ ಒಂದು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮಾಡಿದರೆ ಅಸೋಸಿಯೇಷನ್ ಹತ್ರ ಕೇಳ್ಬೋದಲ್ಲ. ಹೌದು, ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಗುಡ್ ಐಡಿಯಾಸ್ ದೇ ಕ್ಯಾನ್ ಟೇಕ್ ಫ್ರಮ್ ಅಸ್, ಫ್ರಮ್ ದ ಅಸೋಸಿಯೇಷನ್. ಐ ಥಿಂಕ್ ನೀವು ಮೀಟ್ ಕೂಡ ಮಾಡಿದ್ದೀರಾ? ಹೌದೌದು, ವಿ ಹ್ಯಾವ್ ಮೆಟ್ ದ ರೀಸೆಂಟ್ಲಿ ವಿ ಹ್ಯಾವ್ ಮೆಟ್ ದ ಹೌದು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಅವರನ್ನು ಮೀಟ್ ಮಾಡಿದ್ದೇವೆ. ಆ್ಯಂಡ್ ನಮ್ಮ ಪಿ ಯು ಬೋರ್ಡಿದ ಪದಾಧಿಕಾರಿಗಳು ಇನ್ಕ್ಲೂಡಿಂಗ್ ಡೈರೆಕ್ಟರ್ ಎಲ್ಲ ಇದ್ದರು. ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪ್ಲೇನ್, ಸಾಧಾರಣ ಒಂದೂವರೆ ಗಂಟೆ ಕಾಲ ಮೀಟಿಂಗ್ ಇತ್ತದು. ಆ್ಯಂಡ್ ಇಟ್ ವಾಸ್ ಗುಡ್. ನಮ್ಗೆ ಏನ್ ಅನಿಸ್ತದೆ ಈಗ ನಾನು ಹೇಳಿದ ವಿಚಾರ, ನಿಮ್ಮ ಒಪಿನಿಯನ್ ಒಂದು ಹೇಳಿದ್ದೇವೆ. ಮತ್ತೆ ಏನ್ ಹೇಳಿದೇವೆ ಅಂತ ಹೇಳಿದ್ರೆ, ಈಗ ಎಷ್ಟು ಈಗ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಟೈಮಲ್ಲಿ ಆನ್ಲೈನ್ ಎಜುಕೇಷನ್ ಇತ್ತು. ನಮ್ಮ ಇನ್ಫಾರ್ಮಲಿ ನಮ್ಮ ಹತ್ರ ಕೇಳಿದ್ದಾರೆ, ನಿಮ್ಮ ಬೆಸ್ಟ್ ಆಫ್ ದಿ ಟೀಚರ್ಸ್ ಅನ್ನೋ ಒಂದು ಕೆಲವು ರೆಕಾರ್ಡಿಂಗ್ ಮಾಡಿ ಕೊಡ್ಬೋದಾ ಅಂತ. ನಾವು ಕೊಟ್ಟಿದ್ದೇವೆ. ಅದಕ್ಕೆ ಪಬ್ಲಿಸಿಟಿ ಸಿಗಲಿಲ್ಲ ಅಷ್ಟೇ. ನಾನೇ ಪಾಠ ಮಾಡಿದ್ದೇನೆ, ಸಾಧಾರಣ ಒಂದು 12-13 ಗಂಟೆ ಪಾಠ ನಾನು ಮಾಡಿದ್ದೇನೆ. ನಾನೇ ರೆಕಾರ್ಡ್ ಮಾಡಿ ಕೊಟ್ಟದ್ದು ಅವರಿಗೆ. ಹಾಗೆ ಎಷ್ಟೋ ಒಂದು ಪ್ರೈವೇಟ್ ಅನ್ಏಡೆಡ್ ಕಾಲೇಜಿಂದ ಟೀಚರ್ಸ್ ಹೆಲ್ಪ್ ಮಾಡಿದ್ದಾರೆ. ಇಟ್ ವಾಸ್ ರಿಯಲಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್. ಯೂಟ್ಯೂಬಲ್ಲಿ ನೋಡ್ಬೋದು. ಬಟ್ ಆ ಅದ್ರದ್ದು ಯೂಟ್ಯೂಬಿದು ಆ ಪಾರ್ಟಿದು ಓನರ್ ಗೌರ್ಮೆಂಟ್, ಅದ್ರ ಗೌರ್ಮೆಂಟ್ ಲೋಗೋವೇ ಇದೆ ಅದರಲ್ಲಿ. ಬಟ್ ವಿ ಹ್ಯಾವ್ ಡನ್ ಎಲ್ಲ ವಿಷಯಗಳಲ್ಲಿ. ಈಗ ಪ್ರೈವೇಟ್ ಅನ್ಏಡೆಡ್ ಮಕ್ಕಳು ಪ್ರೈವೇಟ್ ಅನ್ಏಡೆಡ್ ಪ್ರೀ ಯೂನಿವರ್ಸಿಟಿ ಕಾಲೇಜಿಗೆ ಹೋಗೋದು ಯಾಕೆ? ಈಗ ಎಷ್ಟೋ ಮೆಡಿಕಲ್ ಸೀಟ್ ಸಿಗ್ತದೆ, ಎಷ್ಟೋ ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ, IIT ಹೋಗ್ತಾರೆ, NITCಗೆ ಹೋಗ್ತಾರೆ. ಮೋರ್ ದ್ಯಾನ್ 90% ಆಫ್ ದಿ ಸ್ಟೂಡೆಂಟ್ಸ್ ಹು ಆರ್ ಗೆಟಿಂಗ್ ಇನ್ ಟು IIT, NITs, ಮತ್ತು ನಿಮ್ಮ ಮೆಡಿಕಲ್ ಕಾಲೇಜ್, ಮೋರ್ ದ್ಯಾನ್ 90% ಆಫ್ ದಿ ಸ್ಟೂಡೆಂಟ್ಸ್ ಆರ್ ಫ್ರಮ್ ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್. ಹಾಗಾದರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಒಳ್ಳೇದಿದೆ ಅಂತ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಸ್ ಎಸ್. ಆ ಒಳ್ಳೆಯದು ಎಲ್ಲರಿಗೂ ಸಿಕ್ಕಿದ್ರೆ ಒಳ್ಳೇದಲ್ವ? ಕರೆಕ್ಟ್. ಅದಕ್ಕೋಸ್ಕರ ಈ ಅಸೋಸಿಯೇಷನ್ ಫಾರ್ಮೇಷನ್ ಆದದ್ದು. ಓಕೆ ಓಕೆ, ಅದೊಂದು. ಮತ್ತು ನಮಗೆ ಕೆಲವು ಪ್ರಾಬ್ಲಮ್ಸ್ಗಳು ಇರ್ತದೆ. ಹೌದು, ಕರೆಕ್ಟ್. ಗೌರ್ಮೆಂಟ್ ಇದು ಡಿಸಿಷನ್ ಗುಡ್ ಓಲ್ಡ್ ಸೇಮ್ ಮೆಥಡ್. ಈಗ ಫಾರ್ ಎಕ್ಸಾಂಪಲ್ ಹೊಸ ಬ್ಯಾಚ್ ಇದು ನಮಗೆ ಪರ್ಮಿಷನ್ ಬೇಕಂತಾದರೆ, ಈಗ ಫೆಬ್ರವರಿ ಅಲ್ವಾ, ಹೊಸ ಬ್ಯಾಚ್ ಇದು ಪರ್ಮಿಷನ್ ಈಗ ಇನ್ನೂ ಅವರು ಅಪ್ಲೈ ಕಾಲ್ ಫಾರ್ ಮಾಡಿಲ್ಲ. ಈಗ ಅದನ್ನು ಅಪ್ಲೈ ಮಾಡಿ ಅವ್ರದ್ದು ಪ್ರೊಸೆಸ್ ಆಗಿ ಅವರು ಬ್ಯಾಚ್ ಪರ್ಮಿಷನ್ ಕೊಡೋದು ಯಾವಾಗ? ಹಾಗಾದರೆ ಮೇ ಲಾಸ್ಟ್ ವೀಕಲ್ಲಿ PUC ಸ್ಟಾರ್ಟ್ ಆಗ್ತದೆ. ಏಪ್ರಿಲ್ ಲಾಸ್ಟ್ ವೀಕ್ ಒಳಗಾದರೂ ಪರ್ಮಿಷನ್ ಸಿಗ್ತದೆ ಅಥವಾ ಇಲ್ಲೋ ಅನ್ನೋದು ಬೇಕಲ್ಲ. ಯಾವತ್ತೂ ಆದದ್ದಿಲ್ಲ. ಅವ್ರಿಗೆ ಮನವರಿಕೆ ಆಗಬೇಕು, ನೋಡಿ ಹೀಗೆ ಮಾಡಬೇಡಿ, ತುಂಬ ಲೇಟ್ ಆಗ್ತದೆ, ಲೆಟ್ ಇಟ್ ಬಿ ವೆಲ್ ಇನ್ ಅಡ್ವಾನ್ಸ್. ನೀವು ಈಗ ಬೆಳಿಗ್ಗೆ ನಿಮಗೆ ಹೋಟೆಲ್ ಓಪನ್ ಆಗುವಾಗ 6 ಗಂಟೆಗೆ ಹೋಟೆಲ್ ಓಪನ್ ಅಂತ ಅಂದ್ಕೊಳ್ಳೋಣ. 6 ಗಂಟೆಗೆ ಅವರು ಎಂಥದ್ದು ಕಡಿಲಿಕ್ಕೆ ಸ್ಟಾರ್ಟ್ ಮಾಡೋದಲ್ಲ, 6 ಗಂಟೆ ಹೋಟೆಲ್ ಓಪನ್ ಆಗುವಾಗ ಇಡ್ಲಿ ವಡ ಎಲ್ಲ ರೆಡಿ ಇರಬೇಕು. ಹೌದಲ್ಲ, ಡೋರ್ ಓಪನ್ ಮಾಡುವಾಗ ಎಲ್ಲ ರೆಡಿ, ಹಾಂ ಎಲ್ಲ ರೆಡಿ ಇರಬೇಕು. ಹಾಗೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುವಾಗ ಪರ್ಮಿಷನ್ ಅದು ಇದೆಲ್ಲ ರೆಡಿ ಇರಬೇಕು. ನೀವು ಗೌರ್ಮೆಂಟ್ ಪರ್ಮಿಷನ್ ಕೊಡುವಾಗಲೇ ಲೇಟ್ ಮಾಡಿದರೆ, ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಇದು ಎಫಿಷಿಯನ್ಸಿ ಶುಡ್ ನಾಟ್ ಬಿ ಗವರ್ನ್ಡ್ ಬೈ ಗೌರ್ಮೆಂಟ್ ಡಿಸಿಷನ್ಸ್. ಕರೆಕ್ಟ್. ಅವರು ಧರ್ಮಕ್ಕೆ ಮಾಡೋದಿಲ್ಲ. ಹೊಸ ಬ್ಯಾಚ್ ಪರ್ಮಿಷನ್ ಕೊಡಬೇಕಂತಂದ್ರೆ ದೇ ವಿಲ್ ಚಾರ್ಜ್ ಎ ಹೆವಿ ಫೀಸ್. ಅವ್ರು ಏನು ವರ್ಕ್ ಮಾಡ್ತಾರೆ ಫಾರ್ ದ್ಯಾಟ್ ದೇ ಆರ್ ಚಾರ್ಜಿಂಗ್ ಫೀಸ್. ದಟ್ಸ್ ಓಕೆ, ಬಟ್ ಯು ಡೂ ಇಟ್ ಆನ್ ಟೈಮ್, ದೇ ಡೋಂಟ್ ಡೂ. ಕರೆಕ್ಟ್. ಸೊ ದೇರ್ ಆರ್ ಮೆನಿ ಇಶ್ಯೂಸ್ ಲೈಕ್ ದಿಸ್. ಆವಾಗ ನಾನು ಹೇಳಿದೆ ಕೋವಿಡ್ ಟೈಮ್ ಇದು ಅವರು ಕನ್ಸಿಡರ್ ಮಾಡಲೇ ಇಲ್ಲ. ಮಕ್ಕಳಿಗೆ ಅರ್ಥ ಆಗಬೇಕು, ಅರ್ಥ ಆಗೋದಿಲ್ಲ, ಅದು ಅವರಿಗೆ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ಈ ವಿಷಯ ಎಲ್ಲ ಹೇಳಿದೆವು ನಾವು ಮೊನ್ನೆ. ಸೊ ಹೇಗಿತ್ತು ಅವ್ರದ್ದು ಅಪ್ರೋಚ್ ಅಂದ್ರೆ? ಅಲ್ಲ, ಅವರಿಗೆ ಅನಿಸ್ತದೆ ಹೌದು ಕರೆಕ್ಟ್, ಬಟ್ ದೇ ಆರ್ ಆಲ್ಸೋ ಹೆಲ್ಪ್ಲೆಸ್. ಬಟ್ ನೋ ನೋ ನೋ, ದೇ ಡೋಂಟ್ ಶೋ ಹೆಲ್ಪ್ಲೆಸ್. ಅದು ಯಾರು ತೋರಿಸ್ತಾರೆ? ನೋಬಡಿ ಇನ್ ದ ಪವರ್ ವಿಲ್ ಶೋ ಲೈಕ್ ದಟ್. ಇಟ್ಸ್ ನಾಟ್ ದ ಕ್ವೆಶನ್ ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್, ಆ ಪ್ರಶ್ನೆ ಅಲ್ಲ. ಟ್ರೂ ಟ್ರೂ. ಬಟ್ ಇದೆಲ್ಲ ಏನು ಗೊತ್ತಾ, ಈಗ ಶೈಕ್ಷಣಿಕ ವಿಚಾರದಲ್ಲಿ ಬರುವಾಗ, ಸಿನ್ಸ್ ಯು ಆರ್ ಡೀಲಿಂಗ್ ವಿತ್ ದ ಫ್ಯೂಚರ್ ಆಫ್ ದ ಚಿಲ್ಡ್ರನ್, ಎಸ್ ಎಸ್ ಕರೆಕ್ಟ್, ಯು ನೀಡ್ ಟು ಬಿ ವೆಲ್ ಸೊಫಿಸ್ಟಿಕೇಟೆಡ್. ಮತ್ತು ಯು ಹ್ಯಾವ್ ಟು ಗಿವ್ ಮೋರ್ ಪ್ರಯಾರಿಟಿ ಫಾರ್ ದ್ಯಾಟ್.
ಪ್ರಯಾರಿಟಿ ಕೊಡಲೇಬೇಕು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲೇಬೇಕು. ಆ ಇಲಾಖೆ ಬೇರೆ ಇದೆ ಅಲ್ಲ, ಅಬಕಾರಿ ಇಲಾಖೆ ಶೈಕ್ಷಣಿಕ ವಿಚಾರವನ್ನು ನೋಡೋದಲ್ಲ, ಶೈಕ್ಷಣಿಕ ಇಲಾಖೆ ಶೈಕ್ಷಣಿಕ ವಿಚಾರಗಳನ್ನು ನೋಡೋದು. ಆದ್ದರಿಂದ ಯು ಹ್ಯಾವ್ ಟು ಎಕ್ಸೆಲ್ ಇನ್ ದ್ಯಾಟ್ ಬಿಕಾಸ್ ಯು ಡೀಲ್ ವಿತ್ ದ ಪೀಪಲ್. ಸರಿ, ಈಗ ನಮ್ಮ ಕೋವಿಡ್ ಮಾತು ಬರುವಾಗ ಇಲ್ಲಿ ಒಂದು ಪ್ರೀ ಕೋವಿಡ್ ದಟ್ ವಾಸ್ ಜನರಲ್, ಆ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ. ಡ್ಯೂರಿಂಗ್ ಕೋವಿಡ್ ಆಲ್ಮೋಸ್ಟ್ 2 ಇಯರ್ಸ್, ನೀವು ಹೇಳಿದಾಗೆ ಒಂದು 2 ಫುಲ್ ಅಕಾಡೆಮಿಕ್ ಇಯರಲ್ಲಿ, ಆವಾಗ ನಮ್ಮ ಸ್ಟೂಡೆಂಟ್ಸ್ ಮತ್ತು ಈ ಟೀಚರ್ಸ್ ಅವರ ಚಾಲೆಂಜಸ್ ಬೇರೆ ಇತ್ತು. ಈಗ ಪೋಸ್ಟ್ ಕೋವಿಡ್ ಆ ಚಾಲೆಂಜಸ್ ಮತ್ತು ಅವರ ಈ ಸ್ಟೂಡೆಂಟ್ ಮತ್ತು ಟೀಚರ್ಸ್ ಏನು ಚಾಲೆಂಜಸ್ ಇದೆ, ಏನು ಡಿಫ್ರೆನ್ಸ್ ಆಗಿದೆ? ತುಂಬ ಪ್ರೆಷರ್ ಜಾಸ್ತಿ ಆಗಿದೆ ಈಗ? ಹೌದು, ಆಬ್ವಿಯಸ್ಲಿ. ಈಗ ನೋಡಿ, ನಮ್ಗೆ ಹೇಗಾಗಿದೆ ಅಂತ ಹೇಳಿದರೆ, ಈ ಕ್ರಿಕೆಟ್ ಮ್ಯಾಚಿದ ಎಕ್ಸಾಂಪಲ್ ಕೊಡ್ತೇನೆ ನಾನು. ಇಂಡಿಯಾ ಹ್ಯಾಸ್ ಟು ವಿನ್, 10 ಓವರಿದೆ 150 ರನ್ ಹೊಡಿಬೇಕು, ಔಟ್ ಆಗಬಾರ್ದು. ಅವಾಗ ಪ್ರೆಷರ್ ಜಾಸ್ತಿ ಇರ್ತದೆ, ತುಂಬ ಜಾಸ್ತಿ ಇರ್ತದೆ. ಬಟ್ ಅಲ್ಲಿ ಆದರೆ ಆಡಿಯನ್ಸ್ ವಿಲ್ ಎಂಜಾಯ್, ಬೌಂಡ್ರಿ 6 ಹೊಡೆದ ಕೂಡ ಖುಷಿ ಆಗ್ತದೆ. ಆಡಿಯನ್ಸ್ ಏನು ಆಡಲಿಕ್ಕಿಲ್ಲ ನೋಡಿ ಅಲ್ಲಿ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಆಟ ಆಡುವವರು ಯಾರು? ಮಕ್ಕಳು. ಪಾಪ, ನೀವೆಷ್ಟೇ ಫಾಸ್ಟ್ ಪಾಠ ಮಾಡಿ ಏನೋ ಒಂದು ಇದು ಮಾಡಿ, ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಡೈಜೆಸ್ಟ್ ಮಾಡ್ಕೊಳ್ಬೇಕಾದ ಸ್ಟೂಡೆಂಟ್ಸ್, ಇಟ್ಸ್ ಎ ರಿಯಲ್ ಚಾಲೆಂಜ್. ನೀವು ಯಾವುದೇ ಒಂದು ಟೀಚರನ್ನು ಕೇಳಿ, ಒಂದು 10 ಟೀಚರನ್ನು ರ್ಯಾಂಡಮ್ ಆಗಿ ಕರೆದು ಕೇಳಿ, ನಿಮಗೆ ಕೋವಿಡ್ಗಿಂತ ಮೊದಲು ಪಾಠ ಮಾಡೋದಕ್ಕೂ ಈಗ ಪಾಠ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ಅಯ್ಯೋ ಸರ್, ಅದು ಹೇಳಿ ಪ್ರಯೋಜನ ಇಲ್ಲ. ದೇರ್ ಆರ್ ಲಾಟ್ಸ್ ಆಫ್ ಚಾಲೆಂಜಸ್. ಈ ಲಾಟ್ಸ್ ಆಫ್ ಚಾಲೆಂಜಸ್ಸಲ್ಲಿ 2 ವಿಧ ತಗೊಳ್ಬೋದು ನೀವು. ಒಂದು, ಅವರಿಗೆ ಅರ್ಥ ಆಗುವ ಹಾಗೆ ಪಾಠ ಮಾಡೋದು. ಆ ಕ್ಯಾಲಿಬರ್ ಇಲ್ಲ ಅವರಿಗೆ. ಒಂದು ಯಾವುದೋ ಒಂದು ಎಕ್ಸ್ಪ್ಲೇನ್ ಮಾಡುವಾಗ ಅದರ ಮೊದಲದ ಬೇಸಿಕ್ಸ್ ಎಲ್ಲ ಅವ್ರಿಗೆ ಗೊತ್ತಿರಬೇಕು. ಆ ಬೇಸಿಕ್ಸೇ ಗೊತ್ತಿರೋದಿಲ್ಲ. ಆ ಬೇಸಿಕ್ಸನ್ನು ಸಹ ಹೇಳಿಕೊಡಬೇಕು, ಈ ಪಾರ್ಟನ್ನು ಹೇಳಿಕೊಡ್ಬೇಕು ಅವರಿಗೆ. ಎರಡನೇದು ಬಿಹೇವಿಯರಲ್ ಆಸ್ಪೆಕ್ಟ್. ಕರೆಕ್ಟ್. ಬಿಹೇವಿಯರಲ್ ಆಸ್ಪೆಕ್ಟ್ ಇಸ್ ಎ ರಿಯಲ್ ಚಾಲೆಂಜ್. ನೀವು ಟೀಚರ್ಸ್ ಹತ್ರ ಕೇಳಿ, ಹೇಳ್ತಾರೆ ನೋಡಿ. ಮೊದಲಿನಾಗೆ ಹೊಡಿಲಿಕ್ಕಾಗುವುದಿಲ್ಲ, ಜೋರು ಮಾಡಲಿಕ್ಕಾಗುವುದಿಲ್ಲ, ಸಮಾಧಾನ ಭೇದ ಸಹ ಮಾಡಲಿಕ್ಕಾಗುವುದಿಲ್ಲ, ದಂಡ ಅಂತೂ ಇಲ್ಲವೇ ಇಲ್ಲ. ಅಂದರೆ ನಿಮ್ಮ ಹತ್ರ ವೆಪನ್ಸ್ ಕಡಿಮೆ ಇದೆ, ಆದರೂ ನೀವು ಅದನ್ನು ಟ್ಯಾಕಲ್ ಮಾಡಬೇಕು. ಹೌ ಡಿಫಿಕಲ್ಟ್ ಇಟ್ ಈಸ್ ಫಾರ್ ದ ಟೀಚರ್ಸ್. ಮಕ್ಕಳ ಪ್ರಾಬ್ಲಮನ್ನು ಎಲ್ಲರೂ ಹೈಲೈಟ್ ಮಾಡ್ತಾರೆ, ಟೀಚರ್ಸ್ ಪ್ರಾಬ್ಲಮನ್ನು ಯಾರು ಹೈಲೈಟ್ ಮಾಡ್ತಾರೆ? ಏನು ಸೇಫ್ಟಿ ಇದೆ ಟೀಚರ್ಸ್ ಪ್ರಾಬ್ಲಮ್ ಟ್ಯಾಕಲ್ ಮಾಡುವಾಗ? ಅವರು ಏನು ಚಾಲೆಂಜಸ್ಸನ್ನು ಫೇಸ್ ಮಾಡ್ತಾರೆ? ಅವರಿಗೆ ಸಪೋರ್ಟಿವ್ ಆಗಿ ಯಾರಿದ್ದಾರೆ? ನೀವು ಮಕ್ಕಳಿಗೇನಾದರೂ ಪ್ರಾಬ್ಲಮ್ ಇದ್ದರೆ ಮಕ್ಕಳ ಹೆಲ್ಪ್ ಲೈನ್ ಅಂತೆ, ಚೈಲ್ಡ್ ಹೆಲ್ಪ್ ಲೈನ್ ಅದು ಇದೆಲ್ಲ ಇದೆ, ಚಿಲ್ಡ್ರನ್ ವೆಲ್ಫೇರ್ ಎಲ್ಲ ಇದೆ. ಟೀಚರ್ಸ್ ವೆಲ್ಫೇರ್ ಅಂತ ಇದೆಯಾ ಗೌರ್ಮೆಂಟಿಂದ? ಟೀಚರ್ಸ್ಗಳು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅದಕ್ಕೆ ಸ್ಪಂದಿಸುವ ಹಾಗೆ ಏನಾದರೂ ಪ್ರೊಸೀಜರ್ ಇದೆಯಾ? ಇಲ್ಲ, ಇರಬೇಕಲ್ಲ. ಸರಿ, ಹ್ಯೂಮನ್ ರೈಟ್ಸ್ ಹೇಳಿದುಕೊಳ್ಳೋದು ಬರೋದು ಮಕ್ಕಳಿಗೆ ಮಾತ್ರ, ಯಾಕೆ ಟೀಚರ್ಸಿಗೆ ಬರೋದಿಲ್ವ? ಎಲ್ಲ ಗೌರ್ಮೆಂಟ್ನವರು ಮಾತಾಡೋದು ಟೀಚರ್ಸ್ ಬಗ್ಗೆ ಒಂದೇ ಒಂದು ದಿವಸ, ಅವರಿಗೆಲ್ಲಾದರೂ ಭಾಷಣ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಟೀಚರ್ಸ್ ಡೇ ದಿವಸ ನೀವು ನೋಡಿ ಅಂತೆ. ಎಲ್ಲರೂ ಹೇಳೋದು ಒಂದೇ, ಶಿಕ್ಷಣ ಶಿಕ್ಷೆ ಆಗಬಾರದು ಅಂತ ಇದೇ ವರ್ಡ್ ಹೇಳೋದು. ಅದು ಬಿಟ್ಟು ಬೇರೆ ಹೇಳಲಿಕ್ಕೆ ಗೊತ್ತಿಲ್ಲ. ಶಿಕ್ಷಣ ಅನ್ನೋದು ಶಿಕ್ಷೆ ಆಗ್ತದೆ, ಕಲಿಯುವ ಇಚ್ಛೆ ಇಲ್ಲದಿದ್ದರೆ, ಕಲಿಯಬೇಕಾದ ಅನಿವಾರ್ಯತೆ ಇದ್ದರೆ ಅದು ಶಿಕ್ಷೆ ಆಗೋದು. ಈಗ ಫಾರ್ ಎಕ್ಸಾಂಪಲ್, ನೀವೀಗ ನನ್ನ ಹತ್ರ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಇಫ್ ಐ ಡೋಂಟ್ ಎಂಜಾಯ್ ನೀವು ಕೇಳಿದ ಪ್ರತಿಯೊಂದು ಕ್ವಶನ್ ನನಗೆ ಶಿಕ್ಷೆ ಆಗ್ತದೆ. ಕರೆಕ್ಟ್. ಇಫ್ ಐ ಎಂಜಾಯ್ ನೀವು ಗಂಟೆ ಗಂಟಲೆ ಮಾತಾಡಿ, ಐ ವಿಲ್ ಬಿ ವೆರಿ ಹ್ಯಾಪಿ, ಈವನ್ ಫಾರ್ ಯು ಆಲ್ಸೋ ಇಟ್ ವಿಲ್ ಬಿ ನೈಸ್. ಟೀಚರ್ಸಿಗೆ ಸ್ವಲ್ಪ ಫ್ರೀಡಮ್ ಕೊಡಿ, ಗಿವ್ ದೆಮ್ ಫ್ರೀ ಹ್ಯಾಂಡ್, ಯು ಪೇ ದೆಮ್ ವೆಲ್ ಆ್ಯಂಡ್ ಸೀ ದ ಡಿಫ್ರೆನ್ಸ್. ಯು ಪೇ ದೆಮ್ ವೆಲ್, ಗೆಟ್ ದ ಮ್ಯಾಕ್ಸಿಮಮ್ ವರ್ಕ್ ಫ್ರಾಮ್ ದೆಮ್. ದಿಸ್ ಕಮ್ಸ್ ಅಂಡರ್ ಅಡ್ಮಿನಿಸ್ಟ್ರೇಷನ್. ಈ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್ ಸೆಕ್ಟರಲ್ಲಿ ಒಳ್ಳೇದಿಲ್ಲದೇ ಇರುವುದರಿಂದ ಪ್ರೈವೇಟೈಸ್ ಮಾಡಿದ್ದಲ್ವಾ? ಪ್ರೈವೇಟೈಸ್ ಮಾಡಿದ್ರಿಂದ ಅವರು ಬೇಜಾರು ಪಟ್ಟುಕೊಳ್ಳಿಕ್ಕಿಲ್ಲ. ಇಟ್ ವಿಲ್ ಯೀಲ್ಡ್ ರೆವಿನ್ಯೂ ಫಾರ್ ದ ಗೌರ್ಮೆಂಟ್ ಆಲ್ಸೋ, ಆ್ಯಂಡ್ ಮಕ್ಕಳದ್ದು ಒಳ್ಳೆ ಎಜುಕೇಷನ್ ಆಗ್ತದೆ. ಆದ್ದರಿಂದ ಮಕ್ಕಳಿಗೇನು ಒಳ್ಳೆ ಎಜುಕೇಷನ್ ಕೊಡುವಾಗ
ಗೌರ್ಮೆಂಟ್ ಮಾಡಬೇಕಾದ ಕೆಲಸವನ್ನು ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗಳು ಮಾಡ್ತವೆ, ವಿ ಹ್ಯಾವ್ ಟು ಎಪ್ರಿಷಿಯೇಟ್ ದ್ಯಾಟ್ ಅನ್ನೋ ಒಂದು ಮೈಂಡ್ ಸೆಟ್ ಆದರೂ ಇರಬೇಕು ಗೌರ್ಮೆಂಟಿಗೆ. ವಾಟ್ ವಿ ಕ್ಯಾನ್ ಡೂ ದ ಪ್ರೈವೇಟ್ ಸೆಕ್ಟರ್ಸ್ ಆರ್ ಡೂಯಿಂಗ್ ಆ್ಯಂಡ್ ಲೆಟ್ ಅಸ್ ಎಪ್ರಿಷಿಯೇಟ್ ದ ಗುಡ್ ವರ್ಕ್. ಗೌರ್ಮೆಂಟ್ ಈಸ್ ನಾಟ್ ದೇರ್ ಜಸ್ಟ್ ಟು ಎಂಥದ್ದು ಪನಿಷ್ ಮಾಡಲಿಕ್ಕೆ ಇರೋದಲ್ಲ. ಗೌರ್ಮೆಂಟ್ ಅಂದರೆ ಎಲ್ಲ ಬಂತು ಅದರಲ್ಲಿ, ಅದರದ್ದು ಹೈರಾರ್ಕಿ. ಹೌದೌದು. ಪನಿಷ್ ಮಾಡಲಿಕ್ಕೆ ಇರೋದಲ್ಲ, ಗೈಡ್ ಮಾಡಲಿಕ್ಕೆ ಸಹ ಇರೋದು. ಹೌದು, ಕರೆಕ್ಟ್. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈಗ ನ್ಯೂ ಎಜುಕೇಷನ್ ಪಾಲಿಸಿ ಬರ್ತದೆ. ಆ ನ್ಯೂ ಎಜುಕೇಷನ್ ಪಾಲಿಸಿ ಆಗುವಾಗ, ಸೆಮಿನಾರ್ಸ್ ಆಗುವಾಗ, ಬೇರೆ ಬೇರೆ ಕಾರ್ಯಚಟುವಟಿಕೆಗಳೆಲ್ಲ ಆಗುವಾಗ, ಇದೆಲ್ಲ ಆಗುವಾಗ ಗೌರ್ಮೆಂಟ್ ಎಂಪ್ಲಾಯೀಸನ್ನು ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ. ಗೌರ್ಮೆಂಟ್ ಟೀಚರ್ಸನ್ನು, ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಸ್ ಅವ್ರನ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನವ್ರನ್ನ ಇನ್ಕ್ಲೂಡೇ ಮಾಡಿಲ್ಲ. ಓ ಹಾಂ, ದಟ್ ಈಸ್ ಐ ಮೀನ್ ಅಗೇನ್ ದೆನ್ 60% ಆಫ್ ದಟ್ಸ್ ವಾಟ್ ದೇ ವಿಲ್ ಫೇಸ್ ಪ್ರಾಬ್ಲಮ್ಸ್ ಇಫ್ ದೇ ಡೋಂಟ್ ಡೂ ಇಟ್. ಇದು ತುಂಬ ಲೇಟ್ ಆಯಿತು, ಇನ್ನಾದರೂ ಮಾಡಬೇಕು ಅವರು. ಇದು ಎಷ್ಟು ಜನ ಆಲೋಚನೆ ಮಾಡಿದ್ದಾರೆ? ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ಬರೀ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಮಾತ್ರ ಅಲ್ಲ, ಅಲ್ಲ ಎಲ್ಲ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು, ಮೋರ್ ದೆನ್ 60% ಆಫ್ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ನೀವು ಹಾಗಾದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಅವೇರ್ನೆಸ್ ಅವ್ರಿಗೆ ಸಹ ಇನ್ಕ್ಲೂಡ್ ಮಾಡಬೇಕಲ್ಲ. ಇದೇನಾಗಿದೆ ಅಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಅವರಿಗೆ ಬೇಡದಾಗೆ ಗೌರ್ಮೆಂಟ್ನವರಿಗೆ. ಬಟ್ ಹೆಚ್ಚಿನ ಗೌರ್ಮೆಂಟ್ ಆಫೀಸರ್ಸ್ಗಳ ಮಕ್ಕಳು ಕಲಿಯೋದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಲ್ಲ, ಕರೆಕ್ಟ್ ಕರೆಕ್ಟ್, ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ. ಸರಿ ಸರ್, ಇಂಟ್ರೆಸ್ಟಿಂಗ್. ಈಗ ಎಕ್ಸಾಮ್ ಅಂದರೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡುವುದು ಐದರ್ SSLC ಆ್ಯಂಡ್ PUC ಓನ್ಲಿ ಟು, ಅಷ್ಟೊಂದು ಏನು ಪ್ರೆಷರ್ ಹಾಕಿಬಿಡ್ತಾರೆ. ನಂತರ ಏನೋ ಡಿಗ್ರಿ ಇರಲಿ ಅಥವಾ ಫಸ್ಟ್ PUC ಇರಲಿ ಅಥವಾ 9th ಇರಲಿ ಅಂದರೆ ಅಷ್ಟೊಂದು ಪ್ರಾತಿನಿಧ್ಯ ನೀಡುವುದಿಲ್ಲ. ಯಾಕೆ ಕೇವಲ SSLC ಮತ್ತು PUC ಮೇಲೆ ಮಾತ್ರ ಪ್ರೆಷರ್? ಅದಂದರೆ ಒಂದು ಒಂದು ಹಂತ, ಅದು SSLC ಅನ್ನೋದು ಒಂದು ಹಂತ. ಆ ಹಂತ ಆದ ಕೂಡಲೇ ಅವರು ಪ್ರೀ ಯೂನಿವರ್ಸಿಟಿ ಲೆವೆಲ್ಗೆ ಹೋಗ್ತಾರೆ. ಪ್ರೀ ಯೂನಿವರ್ಸಿಟಿ ಲೆವೆಲ್ ಆದ ನಂತರ ಐದರ್ ದೇ ವಿಲ್ ಗೋ ಫಾರ್ ಯೂನಿವರ್ಸಿಟಿ ಲೆವೆಲ್ ಆರ್ ದೇ ವಿಲ್ ಗೋ ಫಾರ್ ಡಿಫ್ರೆಂಟ್ ಪ್ರೊಫೆಷನಲ್ ಕೋರ್ಸಸ್. ಅಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇರ್ತದೆ. ಬಟ್ ನಿಜವಾಗಿ ಕಲಿಯುವುದು ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಇಂಪಾರ್ಟೆಂಟೆ. ಹೇಗೆ 10th ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್, 9th ಸ್ಟ್ಯಾಂಡರ್ಡ್ ಸಹ ಇಂಪಾರ್ಟೆಂಟ್, 8th ಸ್ಟ್ಯಾಂಡರ್ಡ್ ಸಹ ಇಂಪಾರ್ಟೆಂಟ್. ನೀವು ಅದನ್ನು ಲೈಟಾಗಿ ತಗೊಳ್ಬಾರ್ದು, ಯಾವುದೇ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಲೈಟಾಗಿ ತಗೊಳ್ಳೇಬಾರ್ದು. ನೀವು ಎಷ್ಟು ಲೈಟಾಗಿ ತಗೊಳ್ತೀರಿ ಆಮೇಲೆ ಮಾಡಿದ್ದು ನಮ್ಮ ಮಾರಾಯ ಲಾಸ್ಟಿಗೆ ಪ್ರೆಷರ್. ಹಾಂ, ಈಗ ಹೇಗಂತೇಳಿದರೆ ಎಲ್ಲ ಬೇರೆ ಬೇರೆ ಕ್ರಿಕೆಟ್ ಮ್ಯಾಚ್ ಆಗ್ತಿದ್ದು, ವರ್ಲ್ಡ್ ಕಪ್ಪಿಗೆ ಯಾಕೆ ಮಹತ್ವ ಅಂತ ಹೇಳಿದ್ರೆ ಹಾಗೆ ಇದು ಸಹ ಹಾಗೆ. ಓಕೆ ಓಕೆ ಓಕೆ, ಅಂದರೆ ಬೇರೆ ಎಲ್ಲ ಒಂದು ಕೈಂಡ್ ಆಫ್ ಪ್ರಿಪೇರೇಷನ್, ಅದರಲ್ಲೆಲ್ಲ ಒಳ್ಳೆಯದಿದ್ದರೆ ವರ್ಲ್ಡ್ ಕಪ್ಪಲ್ಲಿ ಸಹ ಒಳ್ಳೆಯದಾಗ್ತದೆ ಹಾಗೆ. ಮತ್ತು ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ಮಾತ್ರ ನಿಮಗೆ ಅವಕಾಶ. ಸರ್, ಇದೀಗ ನಾವು SSLC ಮತ್ತು PUC ಅಂದರೆ ಮೋಸ್ಟ್ ಪೇರೆಂಟ್ಸ್ ಅಂದರೆ ಒಂದು 70-80% ಪೇರೆಂಟ್ಸ್ ಹಾಗೇ ಇನ್ಸ್ಟಿಟ್ಯೂಷನ್ಸ್ ಆ ಮಕ್ಕಳಿಗೆ ಸ್ಟಡೀಸ್ ಬಿಟ್ಟರೆ ಬೇರೆ ಯಾವುದರಲ್ಲಿ ಕೂಡ ಇನ್ವಾಲ್ವ್ ಆಗಲಿಕ್ಕೆ ಬಿಡೋದಿಲ್ಲ. ನಾವು ಕೇಳಿದರೆ ನೀವು ಫುಟ್ಬಾಲಲ್ಲಿದ್ದೀಯಾ, ಸಿಂಗಿಂಗಲ್ಲಿದ್ದೀಯಾ, ಮ್ಯೂಸಿಕಲ್ಲಿದ್ದೀಯಾ ಅಂತ ಕೇಳಿದರೆ ಇಲ್ಲ, ಈ ವರ್ಷ ನಮ್ಮದು SSLC, ಈ ವರ್ಷ ನಮ್ಮದು PUC. ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡುವುದು ತಪ್ಪ ಬೇಡವ ಅಥವಾ ಅದರಿಂದ ಏನಾದರೂ ಪ್ರತಿಕೂಲ ಪರಿಣಾಮ ಇದೆಯಾ ಸರ್? ಈಗ ನೋಡಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅನ್ನೋದು ಅತೀ ಅಗತ್ಯ, ಬೇಕೇ ಬೇಕು. ಬಟ್ ಅದಕ್ಕೊಂದು ಪ್ರಿಫರೆನ್ಸ್ ಅಂತ ಇರ್ತದೆ. ನಿಮ್ಮ ಮೇನ್ ಆ್ಯಕ್ಟಿವಿಟಿ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಅದಕ್ಕೆ ಡಿಫ್ರೆನ್ಸ್ ಇದ್ದಿರಲೇಬೇಕು. ಈಗ ನಿಮ್ಮ ಮೇನ್ ಆ್ಯಕ್ಟಿವಿಟಿಯಲ್ಲಿ ಇಫ್ ಯು ಕ್ಯಾನ್ ಡೂ ಇಟ್ ವೆರಿ ಇಫೆಕ್ಟಿವ್ಲಿ ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್, ದೆನ್ ಯು ವಿಲ್ ಗೆಟ್ ಫೈನ್ ಟು ಡೂ, ಯು ವಿಲ್ ಗೆಟ್ ಟೈಮ್ ಟು ಡೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಈಗ ನೀವು ಹೇಳಿದ್ರು ಸಿಂಗಿಂಗ್ ಆಗಲಿ ಅಥವಾ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಪ್ಲೇಯಿಂಗ್ ಆಗಲಿ ಅಥವಾ ಒಂದು ಡ್ಯಾನ್ಸ್ ಫಾರ್ಮ್ ಆಗಲಿ, ಸ್ಕೆಚ್ ರೈಟಿಂಗ್ ಆಗಲಿ, ಅದೆಲ್ಲ ಕೆಲವೊಂದು ಇನ್ಬಾರ್ನ್ ಟ್ಯಾಲೆಂಟ್ ಇರ್ತದೆ. ಆ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಿದವಾಗ ಅವರಿಗೆ ಖುಷಿ ಆಗ್ತದೆ, ಮನಸ್ಸು ಖುಷಿ ಆಗ್ತದೆ. ಕರೆಕ್ಟ್, ಕರೆಕ್ಟ್. ಅದು ಯಾವುದೇ ಆಗಲಿ, ಕರೆಕ್ಟ್, ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಟ್ಯಾಲೆಂಟ್ ಇರೋರು ಡ್ಯಾನ್ಸ್ ಮಾಡಿದ ಕೂಡ ಏನೋ ಒಂದು ಮನಸ್ಸಿಗೆ ಖುಷಿ ಆಗ್ತದೆ.
ಇನ್ಸ್ಟ್ರೂಮೆಂಟ್ ಗಿಟಾರ್ ಪ್ಲೇ ಮಾಡುವವರಿಗೆ ಒಂದು ಟ್ಯಾಲೆಂಟ್ ಇರೋ ಗಿಟಾರ್ ಪ್ಲೇ ಮಾಡಿದ ಕೂಡ ಒಂದು 15-20 minutes ಪ್ಲೇ ಮಾಡಿದ ಕೂಡ ಏನೋ ಒಂದು ಖುಷಿಯಾದಾಗ ಆಗ್ತದೆ. ನಿಮ್ಗೆ ಗೊತ್ತಿದೆ ಆಸ್ ಎ ಮ್ಯೂಸಿಷಿಯನ್. ಸೊ ನಾನು ಹೇಳೋದೇನಂತ ಹೇಳಿದರೆ ಇದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಬರ್ತದೆ. ಅದನ್ನು ನೀವು ಪಾರ್ಟಿಸಿಪೇಟ್ ಅಂತ ಬೇರೆ ಸ್ಟೇಜಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕಂತಿಲ್ಲ. ಎಲ್ಲ ಆರ್ಟ್ ಫಾರ್ಮ್ ಇದು ಮೂಲ ಉದ್ದೇಶ ಇರೋದು ನಿಮಗೆ ಖುಷಿಯಾಗಬೇಕು ಫಸ್ಟಿಗೆ. ಯು ಮಸ್ಟ್ ಗೆಟ್ ಇನ್ವಾಲ್ವ್ ಇನ್ ದ್ಯಾಟ್. ಸೊ ಅದನ್ನು ನೀವು ಮೇನ್ ಆ್ಯಕ್ಟಿವಿಟಿ ಒಳಗೆ ಮೇನ್ ಆ್ಯಕ್ಟಿವಿಟಿ ಮಾಡುವಾಗ ಡೈಲಿ ಬೇಸಿಸ್ ಮೇಲೆ ಮಾಡ್ಬೋದು. ನೀವು ಹಾಡೋದಂತಾದರೆ ವೋಕಲ್ ಪ್ರಾಕ್ಟೀಸ್ ಮಾಡೋದಂತ ದಿವಸಕ್ಕೊಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಫೈಂಡ್ ಟೈಮ್, ಯು ವಿಲ್ ಫೈಂಡ್ ಎ ಗುಡ್ ಚೇಂಜ್. ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದಂದ್ರೆ 15-20 minutes ಪ್ಲೇ ಮಾಡಿ ಡೈಲಿ ಬೇಸಿಸಲ್ಲಿ. ನೀವು ಯಾವುದೋ ಡ್ಯಾನ್ಸ್ ಫಾರ್ಮೆಟ್ ಡ್ಯಾನ್ಸ್ ಏನು ಬೇಸಿಕ್ ಹೇಳಿಕೊಟ್ಟಿದ್ದಾರೆ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಏನು ಪ್ರಾಬ್ಲಮ್ ಇದೆ? ಹೋಗಿ ಸ್ಟೇಜಿಗೆ ಹೋಗಬೇಕಂತೇನಿಲ್ಲ ಅಲ್ಲ, ಸ್ಟೇಜಿಗೆ ಮುಂದೆ ಹೋಗಿ, ಮುಂದೆ ಹೋಗ್ಬೋದು. ಆದರೆ ಪ್ರೀ ಯೂನಿವರ್ಸಿಟಿ ಲೆವೆಲಲ್ಲಿ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಇಟ್ ಇಸ್ ಜಸ್ಟ್ ಲೈಕ್ ನೀವು ಡ್ರೈವ್ ಮಾಡುವಾಗ ಮೊಬೈಲ್ ಸಹ ಇಂಪಾರ್ಟೆಂಟ್, ಡ್ರೈವಿಂಗ್ ಸಹ ಇಂಪಾರ್ಟೆಂಟ್ ಹೇಳುವಾಗ ನೀವು ಮೊಬೈಲಲ್ಲಿ ಟೆಕ್ಸ್ಟ್ ಮಾಡಿ ಡ್ರೈವ್ ಮಾಡಿದರೆ ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಸಹ ಹಾಗೆ, ಇಲ್ಲಿ ಯಾವುದು ಪ್ರಿಫರೆನ್ಸ್? ನೀವು ಕಲಿಯುವುದು ವೆರಿ ಇಂಪಾರ್ಟೆಂಟ್. ಇಫ್ ಯು ಕ್ಯಾನ್ ಡೂ ಇಟ್ ವೆರಿ ಇಫೆಕ್ಟಿವ್ಲಿ, ಸ್ಟಿಲ್ ಇಫ್ ಯು ಫೈಂಡ್ ಟೈಮ್, ಗೋ ಫಾರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಈವನ್ ಯು ಕ್ಯಾನ್ ಸ್ಪೆಂಡ್ 1 hour ಪ್ಲೇಯಿಂಗ್ ಕ್ರಿಕೆಟ್ ಆರ್ ಫುಟ್ಬಾಲ್. ಇಲ್ಲ, ನೀವು ಕ್ರಿಕೆಟಲ್ಲ ಇದನ್ನು ಕಂಡೌಟ್ ಆಡಲಿಕ್ಕೆ ಹೋದರೆ ಇಟ್ ನಾಟ್ ಟೂ ಮಚ್, ಸ್ವಲ್ಪ ಹೊತ್ತು ಓಕೆ. ಬಟ್ ಯಾವುದಾದ್ರೂ ಟೂ ಮಚ್ ಆದರೆ ಅಲ್ಲಿ ಟಯರ್ಡ್ ಆಗಿರ್ತಾರೆ, ವಾಪಸ್ ಬಂದ ಮೇಲೆ ಓದಬೇಕಂತ ಅನ್ನಿಸದೇ ಇದ್ದರೆ ನೀವು ಅಲ್ಲಿ ಆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡಿ ಏನು ಪ್ರಯೋಜನ ಆಯಿತು? ನೀವು ಎನಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಸ್ಟ್ ಸಪ್ಲಿಮೆಂಟ್ ಯುವರ್ ಮೇನ್ ಸ್ಟ್ರೀಮ್, ಸ್ಟಡೀಸಿಗೆ ಸಪ್ಲಿಮೆಂಟ್ ಆಗಬೇಕು ಅದು. ಇನ್ ದ ನೇಮ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಫಿಸಿಕಲಿ ಟಯರ್ಡ್ ಆಗಬಾರ್ದು. ಹಾಂ, ಯು ಶುಡ್ ನಾಟ್, ಯು ಶುಡ್ ನಾಟ್ ಡಿಸ್ಟರ್ಬ್ ಯುವರ್ ಮೇನ್ ಸ್ಟ್ರೀಮ್. ಯು ಮಸ್ಟ್ ಗೋ ಇನ್ ಎ ವೆರಿ ಬ್ಯಾಲೆನ್ಸ್ಡ್ ವೇ. ಅದನ್ನು ಗೊತ್ತಿರಬೇಕು. ಮತ್ತೆ ಕೆಲವು ಪೇರೆಂಟ್ಸ್ ಹೇಳುದುಂಟು, ಈ ಬಾರಿ ನನ್ನ ಮಗ ಮಗಳು 10th PUC, ನಾವು ಮನೆಯಲ್ಲಿ ಟಿವಿಯನ್ನು ಆಫ್ ಮಾಡಿದ್ದೇವೆ, ಅಥವಾ ಲಾಸ್ಟ್ 3 months ಇರುವಾಗ ಮೊಬೈಲ್ ಅನ್ನು ಆಫ್ ಮಾಡಿದ್ದೇವೆ. ಸೊ ಹೌದು, ಬೇಕಲ್ಲ ಅದು. ಯಾಕಂತ ಹೇಳಿದ್ರೆ ಇಲ್ದಿದ್ರೆ ನವಡೇಸ್ ಇಫ್ ದ ಸ್ಟೂಡೆಂಟ್ಸ್ ಆರ್ ಅಡಿಕ್ಟೆಡ್ ಫಾರ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಟಿವಿ, ಅದಕ್ಕೆಲ್ಲ ಟಿವಿ ಅಲ್ಲ, ಈಗೆಲ್ಲ ಸೋಷಿಯಲ್ ಮೀಡಿಯಾ, ಎಲ್ಲ ಸೆಲ್ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ, ಎಲ್ಲ ದುನಿಯಾ ಮುಟ್ಟಿಮೆ, ನಿಮ್ಮ ಹತ್ರ ಸೆಲ್ ಫೋನ್ ಇದ್ರೆ ಇಡೀ ವರ್ಲ್ಡ್ ಅದರಲ್ಲಿ ಇರ್ತದೆ. ಸರಿ. ಸೊ ದೇ ವಿಲ್ ಫೈಂಡ್ ಲಾಟ್ ಆಫ್, ದೇ ವಿಲ್ ಫೀಲ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಅದೆಲ್ಲ ಆದ ನಂತರ ಟೈಮ್ ಉಳಿದ್ರೆ ಓದೋದ? ಏನು ಉಳಿತದೆ ಟೈಮ್? ಅದು ಓದ್ಲಿಕ್ಕೆ ಸಾಕಾಗೋದಿಲ್ಲ. ಬಟ್ ಎಕ್ಸಾಮಲ್ಲಿ ಒಳ್ಳೇದು ಮಾಡಬೇಕಾದ ಅನಿವಾರ್ಯತೆ ಇರ್ತದಲ್ಲ, ಅವಾಗ ಟೆನ್ಷನ್ ಆಗ್ತದೆ ಟೈಮ್ ಸಾಕಾಗೋದಿಲ್ಲ ಅಂತ. ಅದೇ ಹೇಳಿದ್ದು, ಹಿಂದೆ ಮಾಡಿದ ಕರ್ಮ ತಿನ್ನಬೇಕಾಗ್ತದೆ. ಅದಕ್ಕೋಸ್ಕರ ಇನ್ ಎ ಪ್ಲ್ಯಾನ್ಡ್ ವೇ ಯು ಶುಡ್ ಸಿ ದ್ಯಾಟ್ ಯು ವಿಲ್ ನೆವರ್ ವೇಸ್ಟ್ ಟೈಮ್, ಬಿಕಾಸ್ ಯು ಆರ್ ಆನ್ ಎ ಮಿಷನ್. ಈಗ ಮೀಡಿಯಾದವರು ಈಗ ಇಲೆಕ್ಷನ್ಸ್ ಎಲ್ಲ ಆಗುವಾಗ ನೀವು ಇದೇ ರೀತಿ ಇರ್ತೀರಾ, ಬಿಸಿ ಇರ್ತೀರಾ? ಕರೆಕ್ಟ್. ಎಕ್ಸ್ಟ್ರಾ ವರ್ಕ್ ಇರ್ತದೆ, ಕಂಡೌಟ್ ವರ್ಕ್ ಇರ್ತದಲ್ಲ. ಯಾಕೆ? ನಿಮ್ಮ ಮಿಷನ್ ಏನು ಅಲ್ಲಿ ಇಲೆಕ್ಷನ್ ರಿಸಲ್ಟ್ಸ್ ಅನ್ನ ಟೈಮ್ ಟು ಟೈಮ್ ಕೊಡಬೇಕು ಜನರಿಗೆ ಅಂತ, ಹೌದಲ್ಲ? ಅದರಲ್ಲಿ ಬಿಸಿ ಇರ್ತೀರಿ ನೀವು. ಕರೆಕ್ಟ್. ಆ ಟೈಮಲ್ಲಿ ನೀವು ಗಮ್ಮತ್ತು ಟೂರಿಗೆಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಆಗೋದಿಲ್ಲ? ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ನಿಮಗೆ ಸಹ ಗೊತ್ತಿಲ್ವಾ? ನೀವು ಯಾಕೆ ಮಾಡೋದಿಲ್ಲ? ಏ, ಅದು ಆಮೇಲೆ ಮಾಡು, ಇದು ಇಂಪಾರ್ಟೆಂಟ್ ಅಲ್ಲ. ಇದು ಸಹ ಹಾಗೆ, ಈಗ ಇದು ಇಂಪಾರ್ಟೆಂಟ್. ಸೊ ಯು ಮಸ್ಟ್ ಗಿವ್ ಪ್ರಿಫರೆನ್ಸ್. ನೀವು ಯಾರೋ ಹೇಳಿದ್ದು ಅಲ್ಲ, ಅದು ಕಲಿಯೋದು ಮಾತ್ರ ಅಲ್ಲ, ಪುಸ್ತಕದ ಬದನೆಕಾಯಿ ಮಾತ್ರ ಆಗೋದಲ್ಲ ಅಂತ. ಇದೆಲ್ಲ ಏನು ಗೊತ್ತಾ, ಯಾರು ಲೈಫಲ್ಲಿ ಸಾಧನೆ ಮಾಡದಿರುವವರು ಹೇಳುವ ಮಾತದು. ಡೋಂಟ್ ಲಿಸನ್ ಟು ದೆಮ್, ಲೆಟ್ ದೆಮ್ ಪ್ರೂವ್ ಇಟ್. ಅವ್ರು ಹೇಳ್ತಾರೆ, ಅವನು ಕಲೀಲೇ ಇಲ್ಲ, ಅವನು ದೊಡ್ಡ ಮಿಲಿಯನರ್ ಆಗಿದ್ದಾನೆ ಅಂತ. ಇಫ್ ದೇ ಕ್ಯಾನ್ ಗಿವ್ 1 or 2 examples, ಐ ಕ್ಯಾನ್ ಗಿವ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ವೇರ್ ದ ಪೀಪಲ್ ಹ್ಯಾವ್ ಸ್ಟಡಿಡ್ ವೆರಿ ವೆಲ್ ಆ್ಯಂಡ್ ರೀಚ್ ದ ಹೈಯೆಸ್ಟ್ ಪೊಸಿಷನ್ಸ್. ಐ ಕ್ಯಾನ್ ಗಿವ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್. ಯು ಕ್ಯಾನ್ ಗೋ ಬೈ ಎಕ್ಸೆಪ್ಷನ್. ಎಕ್ಸಾಂಪಲ್ಸ್ ಶುಡ್ ನಾಟ್ ಬಿ ಬೈ ಎಕ್ಸೆಪ್ಷನ್. ಪೀಪಲ್ ಕೆನಾಟ್ ಗೋ ಬೈ ಎಕ್ಸಾಂಪಲ್ ಬೈ ಎಕ್ಸೆಪ್ಷನ್. ಮೆನಿ ಹ್ಯಾವ್ ಡನ್ ಲೈಕ್ ದಿಸ್ ಆ್ಯಂಡ್ ಮೆನಿ ಕ್ಯಾನ್ ಡೂ ದ್ಯಾಟ್. ಸೊ ದ ಪ್ರೊಬ್ಯಾಬಿಲಿಟಿ ಆಫ್ ದೀಸ್ ಪೀಪಲ್ ಅಚೀವಿಂಗ್ ದ ಸೇಮ್ ಥಿಂಗ್ ಕ್ಯಾನ್ ಬಿ ಮೋರ್. ಈಗ ಫಾರ್ ಎಕ್ಸಾಂಪಲ್, ನ್ಯೂಟನ್ ವಾಸ್ ಎ ಡ್ರಾಪ್ ಔಟ್ ಫ್ರಮ್ ದ ಸ್ಕೂಲ್ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಹೆಚ್ಚಿನವರು ಇದನ್ನೇ ಹೇಳೋದು, ನ್ಯೂಟನ್ ವಾಸ್ ಎ ಡ್ರಾಪ್ ಔಟ್ ಫ್ರಮ್ ದ ಸ್ಕೂಲ್ ಅಂತ. ಹಿ ವಾಸ್ ನಾಟ್ ಎ ಡ್ರಾಪ್ ಔಟ್ ಫ್ರಮ್ ದ ಸ್ಕೂಲ್. ಆವಾಗೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕರೆಕ್ಟ್ ಗೊತ್ತಿರಬೇಕು. 1620-1630 ಆ ಟೈಮಲ್ಲಿ ನ್ಯೂಟನ್ ಇದ್ದದ್ದು ಎಷ್ಟು ವರ್ಷ ಹಿಂದೆ ನೋಡಿ, ಸಾಧಾರಣ ಒಂದು 400 ವರ್ಷದ ಹಿಂದೆ.
ಆ ಟೈಮಲ್ಲಿ ಹೆಚ್ಚಿನ ಸ್ಕೂಲ್ಸ್ ಎಲ್ಲ ರಿಲಿಜಿಯಸ್ ಸ್ಕೂಲ್ಸ್ ಆಗಿತ್ತು. ನ್ಯೂಟನ್ ವಾಸ್ ನಾಟ್ ಫೈಂಡಿಂಗ್ ಇಟ್ ಇಂಟ್ರೆಸ್ಟಿಂಗ್ ರಿಲಿಜಿಯಸ್ ಸ್ಕೂಲ್. ಅಲ್ಲಿ ಸೈನ್ಸನ್ನೇ ಕಲಿಸೋ ಸ್ಕೂಲ್ ಇರಲಿಲ್ಲ. ಅದು ಈಸ್ ಇನ್ಕ್ಲಿನೇಷನ್ ವಾಸ್ ಅಬೌಟ್ ಸೈನ್ಸ್ ಲರ್ನಿಂಗ್. ಅವನಿಗೆ ಆ ರಿಲಿಜಿಯಸ್ ಸ್ಕೂಲಿಗೆ ಹೋಗೋದು ಬೇಡ ಇತ್ತು ಅವನಿಗೆ. ಸೊ ಹೀ ಡ್ರಾಪ್ಡ್ ಔಟ್ ಫ್ರಮ್ ದ ಸ್ಕೂಲ್ ಆ್ಯಂಡ್ ಹಿ ಲರ್ನ್ ಫ್ರಮ್ ಹಿಸ್ ಮದರ್. ಹಿ ವಾಂಟೆಡ್ ಟು ಲರ್ನ್ ಬೈ ಹಿಮ್ಸೆಲ್ಫ್ ಆ್ಯಂಡ್ ಹಿ ಟು ಗೈಡೆನ್ಸ್ ಫ್ರಮ್ ಮೆನಿ ಪೀಪಲ್. ಅದೆಲ್ಲೂ ರಿಫ್ಲೆಕ್ಟ್ ಆಗೋದಿಲ್ಲ ನೋಡಿ. ನಾವು ಓದುವಾಗ ನಮ್ಗೇನು ಹೇಳ್ತೇವೆ, ಹೇಳ್ತಾರೆ ನ್ಯೂಟನ್ ವಾಸ್ ಎ ಡ್ರಾಪ್ ಔಟ್ ಫ್ರಮ್ ದ ಸ್ಕೂಲ್ ಅಂತ. ಅಷ್ಟು ದೊಡ್ಡ ಸೈಂಟಿಸ್ಟ್ ಆಗಲಿಲ್ವಾ, ಆದ್ದರಿಂದ ಸ್ಕೂಲಿಗೆ ಕಾಲೇಜಿಗೆ ಹೋಗಿ ದೊಡ್ಡ ಸೈಂಟಿಸ್ಟ್ ಆಗಬೇಕಂತೇನಿಲ್ಲ, ನಿಮ್ಮಷ್ಟಕ್ಕೆ ನೀವು ಓದ್ಬೋದು ಅಂತ ಆ ಎಕ್ಸಾಂಪಲಲ್ಲಿ ಹೋಗಬಾರ್ದು. ರೆಗ್ಯುಲರ್ ಸ್ಕೂಲಿಂಗ್ ಹೋಗಿ ಎಷ್ಟು ಸಾಧನೆ ಮಾಡಿದವರಿಲ್ವಾ. ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಚೆಂದ ಮಾಡಿ ಕಲಿತೆ ಅಲ್ವಾ ಅಷ್ಟು ಸಾಧನೆ ಮಾಡಿದ್ದು. ಲೆಟ್ ಅಸ್ ಗೋ ಬೈ ರೀಸೆಂಟ್ ಎಕ್ಸಾಂಪಲ್ಸ್. ಸರಿ ಸರ್, ಈಗ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಎಕ್ಸ್ಪರ್ಟ್ ಟಾಕ್ ಎಂದರೆ ಖಂಡಿತವಾಗಿ ದಟ್ ಎಕ್ಸ್ಪರ್ಟ್ ಇನ್ಸ್ಟಿಟ್ಯೂಷನ್ನ ಬಗ್ಗೆ ಸ್ವಲ್ಪ ಆದರೂ ಮಾತಾಡಬೇಕಾಗುತ್ತೆ. ಯಾಕಂದರೆ ಎವ್ರಿ ಇಯರ್ ಯು ಹ್ಯಾವ್ ಅನ್ನೋ ಟಾಪರ್ಸ್, ಸಿ ಇ ಟಿ ಇರಲಿ, ನೀಟ್ ಇರಲಿ, ಯಾವುದಾದ್ರಲ್ಲಿ ಎಲ್ಲಿ ನೋಡಿದರೆ ಕೂಡ ಒಂದು ಎಕ್ಸ್ಪರ್ಟ್ ಪಿ ಯು ಕಾಲೇಜಿನ ಹೆಸರು ಇರ್ತದೆ. ಇವಾಗ ಅಬೌಟ್ 2400 ಸ್ಟೂಡೆಂಟ್ಸ್ ನಿಮ್ಮ ಒಳ ಕ್ಯಾಂಪಸ್ಸಲ್ಲಿದ್ದಾರೆ, ಮತ್ತು ಪ್ಲಸ್ ಕುಡಿಯಲ್ ಬೈಲ್ ಅದು ಬೇರೆ. ಅಲ್ಲಿ ಎಕ್ಸ್ಪಾನ್ಷನ್ ಪ್ಲ್ಯಾನ್ ನಡೀತಾ ಇದೆಯಾ, ಅಥವಾ ಇನ್ನೇನಾದರೂ ಹೊಸತನ್ನು ತರ್ತೀರಾ? ಪ್ರತಿ ವರ್ಷ ಏನಾದರೂ ನೀವು ಹೊಸತನ್ನು ಯೋಚಿಸ್ತೀರಾ? ಆದರೆ ಒಂದೆರಡು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಏನೋ ಎಲ್ಲರಿಗೆ ಕೂಡ ಅಲ್ಲಿಯೇ ಇರುವಂಥ ಪರಿಸ್ಥಿತಿಗಳಿದ್ದು, ಹೌದು, ಈಗ ಚಾಲೆಂಜಸ್ನಿಂದ ಸ್ವಲ್ಪ ಹೊರಬರ್ತಾ ಇದ್ದೇವೆ. ಏನು ಎಕ್ಸ್ಪಾನ್ಷನ್ ಅಂದರೆ ವಿ ಗೋ ಫಾರ್ ವ್ಯಾಲ್ಯೂ ಅಡಿಷನ್. ವಿ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಟು ಎಂಥದ್ದು ಒಂದು ಬೇರೆ ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಅಂಥದ್ದೆಲ್ಲ ಏನು ಪ್ಲ್ಯಾನ್ಸ್ ಇಲ್ಲ ನಮ್ಮ ಹತ್ರ. ಬಟ್ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಆನ್ ದ ಆ್ಯನ್ವಿಲ್ ಟು ಆ್ಯಡ್ ವ್ಯಾಲ್ಯೂಸ್. ಓಕೆ, ಲೈಬ್ರರಿಯನ್ನು ಇನ್ನೂ ಸೊಫಿಸ್ಟಿಕೇಟ್ ಮಾಡಲಿಕ್ಕೆ, ಆ್ಯಂಡ್ ವಾಟ್ ಎವರ್ ಫೆಸಿಲಿಟಿ ವಿ ಹ್ಯಾವ್ ಪ್ರೊವೈಡೆಡ್ ಇಟ್ ಶುಡ್ ಬಿ ಬೆಟರ್. ಬಾಸ್ಕೆಟ್ಬಾಲ್ ಕೋರ್ಟ್ ಮಾಡಲಿಕ್ಕೆ ಮತ್ತು ಲಾಟ್ ಆಫ್ ಥಿಂಗ್ಸ್ ವಿ ಆರ್ ಪ್ಲ್ಯಾನಿಂಗ್. ಅಫ್ಕೋರ್ಸ್ ವಿ ಆರ್ ಆ್ಯಡಿಂಗ್ ಒನ್ ಮೋರ್ ಹಾಸ್ಟೆಲ್ ಟು ಅಕಮಡೇಟ್ 400 ಮೋರ್ ಸ್ಟೂಡೆಂಟ್ಸ್ ಇನ್ ದ ವಳಚಿಲ್ ಕ್ಯಾಂಪಸ್. ಆ್ಯಂಡ್ ಒಂದು ಸ್ಟಾಫ್ ಕ್ವಾರ್ಟರ್ಸ್ ಮಾಡ್ತಾ ಇದ್ದೇವೆ, ಸ್ಟಾಫ್ ಕ್ವಾರ್ಟರ್ಸ್ ಇಲ್ಲಿ ವಳಚಿಲ್ ಕ್ಯಾಂಪಸ್ಸಲ್ಲಿ. ಮತ್ತು ಇಲ್ಲಿ ನಮ್ಮ ಕೊಡಿಯಾಲ್ ಬೆಲ್ಲಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅದನ್ನೆಲ್ಲ ರಿನೋವೇಟ್ ಮಾಡ್ತಾ ಇದ್ದೇವೆ. ಸೊ ದ್ಯಾಟ್ ಇಟ್ ಮಸ್ಟ್ ಬಿ ವೆಲ್ ಸೊಫಿಸ್ಟಿಕೇಟೆಡ್. ಮಕ್ಕಳಿಗೆ ಸಹ ಒಂದು ಅನ್ನಿಸಬೇಕು, ಇಟ್ಸ್ ವೆರಿ ಸಿಸ್ಟಮ್ಯಾಟಿಕ್, ಡಿಸಿಪ್ಲಿನ್ಡ್. ಅವ್ರಿಗೆ ಸಹ ಖುಷಿ ಆಗಬೇಕು, ಇಂಥ ಒಂದು ಎನ್ವೈರ್ಮೆಂಟಲ್ಲಿ ನಾವು ಕಲ್ತಿದ್ದೇವೆ, ಕಲಿತಾ ಇದ್ದೇವೆ. ಸೊ ಇಟ್ ಮಸ್ಟ್ ಬಿ ಕಂಡ್ಯೂಸಿವ್ ಫಾರ್ ದೇರ್ ಸ್ಟಡೀಸ್ ಅಂತ ಆ ಫೀಲ್ ಅವ್ರಿಗೆ ಬರಬೇಕು. ನಾವು ಓದುವುದು ಶಾಸ್ತ್ರ ಹಾಕುವುದು ಗಾಳ ಆಗಬಾರ್ದು. ಬಿಕಾಸ್ ಯಾವುದೇ ಮನುಷ್ಯ ಒಂದು ದೊಡ್ಡ ವ್ಯಕ್ತಿ ಆಗಬೇಕಂತಾದರೆ, ರೆಸ್ಪೆಕ್ಟೇಬಲ್ ಅಂತ ಅನ್ನಿಸ್ಕೊಳ್ಬೇಕಂತಾದರೆ ಏನು ಥಿಂಕ್ ಮಾಡ್ತಾರೆ ಅದನ್ನೇ ಮಾತಾಡಬೇಕು, ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಸುಭಾಷಿತಕಾರರು ಏನು ಹೇಳ್ತಾರಂತೇಳಿದರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ ಅಂತ. ಒಂದು ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಳ್ಬೇಕಂತಾದರೆ ಮನಸ್ಸೇಕಂ, ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತೀರಿ, ವಚಸ್ಸೇಕಂ ಅದನ್ನೇ ಮಾತಾಡಬೇಕು, ಕರ್ಮಣ್ಯೇಕಂ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು. ಮನಸ್ಸಲ್ಲಿ ಎಣಿಸೋದೇ ಬೇರೆ, ಮಾಡುವುದೇ ಬೇರೆ, ಮಾತಾಡೋದೇ ಬೇರೆ, ಮಾಡೋದು ಬೇರೆ ಏನು, ಅದು ದುರಾತ್ಮರ ಲಕ್ಷಣ. ಅದು ಹಾಗಾಗಬಾರ್ದು. ವಿ ಮಸ್ಟ್ ಟ್ರೈ ಟು ಬಿಕಮ್ ಗುಡ್ ಪೀಪಲ್, ಗುಡ್ ಹ್ಯೂಮನ್ ಬೀಯಿಂಗ್ಸ್. ನೀವು ಯಾವುದೇ ಪ್ರೊಫೆಷನ್ ಇರಲಿ, ಟೀಚಿಂಗ್ ಆದರೆ ಯು ಮಸ್ಟ್ ಟ್ರೈ ಟು ಬಿಕಮ್ ಎ ಗುಡ್ ಟೀಚರ್. ಯು ಮಸ್ಟ್ ಬ್ರಿಂಗ್ ಲಾಟ್ ಆಫ್ ಏನು ಒಂದು ಘನತೆ ತರಬೇಕು ಆ ಒಂದು ಪ್ರೊಫೆಷನ್ಗೆ. ನೀವೀಗ ಹೇಗೆ ನಿಮ್ಮ ಮೀಡಿಯಾಕ್ಕೆ ನೀವು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ಗಳನ್ನು ಮಾಡಿ ಜನರಿಗೆ ಬೇಕಾದ, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಯು ಹ್ಯಾವ್ ಡನ್ ವಂಡರ್ಫುಲ್ ಥಿಂಗ್ಸ್ ಆ್ಯಂಡ್ ಯು ಹ್ಯಾಡ್ ಬಿನ್ ಡೂಯಿಂಗ್ ದಿಸ್ ಆಲ್ ದಿಸ್ ಇಯರ್ಸ್. ನಿಮ್ಮ ಮೀಡಿಯಾಕ್ಕೆ ಒಂದು ಘನತೆ ತರುವಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಎವ್ರಿಬಡೀಸ್ ಎಫರ್ಟ್ ಮಸ್ಟ್ ಬಿ ಲೈಕ್ ದಟ್. ಆವಾಗ ಜನರಿಗೆ ಅನ್ನಿಸ್ತದೆ, ಮಕ್ಕಳಿಗೆ ಅನ್ನಿಸ್ತದೆ, ನಾನು ಮೀಡಿಯಾ ಪರ್ಸನ್ ಆಗಬೇಕು, ನಾನು ವಾಲ್ಟರ್ ನಂದಳಿಕೆಯಾಗಿ ಆಗಬೇಕು, ನಾನು ಟೀಚರಾಗಿ ನರೇಂದ್ರ ನಾಯ್ಕ ಆಗೇ ಆಗಬೇಕು, ಅಥವಾ ನನಗಿಂತ ಒಳ್ಳೆ ಟೀಚರ್ಸ್ ತುಂಬ ಜನ ಇದ್ದಾರೆ ಅವರಾಗೆ ಆಗಬೇಕು ಅಂತ ಒಂದು ಒಂದು ಅನಿಸಿಕೆ ಮಕ್ಕಳಿಗೆ ಬರಬೇಕು. ಅದು ಬರಬೇಕಾದ್ರೆ ಆಯಾ ಪ್ರೊಫೆಷನಲ್ಲಿ ಎವ್ರಿಬಡಿ ಹ್ಯಾಸ್ ಟು ಬ್ರಿಂಗ್ ಡಿಗ್ನಿಟಿ. ಈವನ್ ಲಾಯರ್ಸ್ ಅಡ್ವೊಕೇಟ್ ಪ್ರೊಫೆಷನಲ್ಲಿ ದೇ ಮಸ್ಟ್ ಪ್ರೂವ್ ದ್ಯಾಟ್ ದೇ ಆರ್ ದ ಬೆಸ್ಟ್ ಆ್ಯಂಡ್ ಅದಕ್ಕೊಂದು ಘನತೆ ತರುವಂಥ ಕೆಲಸ ಮಾಡಬೇಕು. ಅವಾಗ ಎಲ್ಲರಿಗೂ ಅನ್ನಿಸ್ತದೆ, ಮಕ್ಕಳಿಗೆ ಸಹ ಅನ್ನಿಸ್ತದೆ, ಐ ವಾಂಟ್ ಟು ಬಿಕಮ್ ಎ ಲಾಯರ್ ಅಂತ. ಸರಿ ಸರ್, ಬಿಫೋರ್ ವಿ ಎಂಡ್ ಆನ್ ಎ ಲೈಟರ್ ನೋಟ್,
ಅಂದರೆ ಮೇ ಸೆಕೆಂಡ್ನ ಒಳಗಡೆ ಎಲ್ಲ ಎಕ್ಸಾಮ್ ಮುಗಿತವೆ. ಮೇ ಸೆವೆಂತ್ನ ಒಳಗೆ ಪಿ ಯು ಮೇಜರ್ ಎಕ್ಸಾಮ್ಸ್ ಮೇಜರ್ ಎಕ್ಸಾಮ್ಸ್ ಎಲ್ಲ ಮುಗಿತವೆ. ನಂತರ ನಮ್ಮ ಪೊಲಿಟಿಷಿಯನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಮಕ್ಕಳು ಫೇಲ್ ಆದರೆ ಅವರು 6 ತಿಂಗಳಲ್ಲಿ ಸಪ್ಲಿಮೆಂಟರಿ ಮಾಡ್ಬೋದು, ಆದರೆ ಇವರು ಫೇಲ್ ಆದರೆ 5 ವರ್ಷ ಏನು ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಈಸ್ ಆನ್ ಲೈಟರ್ ನೋಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್. ನನಗೆ ಗೊತ್ತು ನಿಮ್ಮ ಬ್ಯುಸಿ ಟೈಮಲ್ಲಿ ನಾವು ಈ ಕಾರ್ಯಕ್ರಮವನ್ನು 2-3 ತಿಂಗಳಿಂದ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಟ್ರಾವೆಲ್ ಶೆಡ್ಯೂಲು, ನಿಮ್ಮ ಅದರ್ ಕಮಿಟ್ಮೆಂಟ್, ನಾವು ಈಗ ಕುಪ್ಮ ಟೀಚಿಂಗ್ ಎಲ್ಲದರ ನಡುವೆ ಕೂಡ ನಮ್ಮ ವೀಕ್ಷಕರಿಗೆ ನಿಮ್ಮ ಅಮೂಲ್ಯವಾದ ಎಕ್ಸ್ಪರ್ಟ್ ಅಡ್ವೈಸ್ ಅಂತ ಹೇಳ್ತೇನೆ, ಸಾಮಾನ್ಯವಾದಲ್ಲ, ಅತ್ಯಂತ ಅಮೂಲ್ಯವಾದ ಎಕ್ಸ್ಪರ್ಟ್ ಅಡ್ವೈಸ್ ನೀವು ಪ್ರತಿ ವರ್ಷ ನೀಡ್ತೀರಾ. ಪ್ರತಿಯೊಂದು ಸಾರಿ ಬಂದಾಗ ನಮಗೆ ಹೊಸ ವಿಷಯಗಳು ಸಿಗ್ತದೆ, ಯಾಕಂದರೆ ಹೊಸ ಅನುಭವ ನಿಮಗೆ ಆಗುತ್ತೆ. ಸೊ ಮುಂದೆ ಕೂಡ ಅವಶ್ಯಕತೆ ಬಿದ್ದಾಗ ನಮ್ಮ ಮೊದಲ ಪ್ರಯೋರಿಟಿ ನೀವೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ಐ ಮೀನ್ ಟೈಮ್ ಆ್ಯಂಡ್ ಕೈಂಡ್ ಅಡ್ವೈಸ್. ಆತ್ಮೀಯ ವೀಕ್ಷಕರೇ, ಇದು ಎಕ್ಸ್ಪರ್ಟ್ ಅಡ್ವೈಸ್. ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಇವರು ಎಕ್ಸ್ಪರ್ಟ್ ಪಿ ಯು ಕಾಲೇಜ್ ಇದರ ಸಂಸ್ಥಾಪಕರು, ಹಾಗೆಯೇ ಚೇರ್ಮನ್ ಕೂಡ ಆಗಿದ್ದಾರೆ. ನಿಮ್ಮ ಅನಿಸಿಕೆಗಳು ಈ ಬಗ್ಗೆ ಅಥವಾ ನಿಮ್ಮ ಪ್ರಶ್ನೆಗಳು ಏನಿದ್ದರೆ ನಮ್ಮ ಟಿ ವಿಯಲ್ಲಿ ಬರುವಂತಹ ವಾಟ್ಸ್ಯಾಪ್ ನಂಬರಿಗೆ ನೀವು ನಮಗೆ ಪ್ರಶ್ನೆಗಳನ್ನು ಕಳಿಸ್ಬೋದು. ಯಾಕಂದರೆ ನಂತರ ಮುಂದಿನ ಬಾರಿ ಅವರು ಸಿಕ್ಕಾಗ ಆ ಪ್ರಶ್ನೆಗಳಿಗೆ ಆ ಉತ್ತರವನ್ನು ಅವರಿಂದ ನಾವು ಕೇಳ್ತೇವೆ. ನೀವು ನೋಡ್ತಾ ಇರಿ ದೈಜಿವಲ್ 24/7. ನಮಸ್ಕಾರ.